ಎಲ್ಲರಿಗೂ ನಮಸ್ಕಾರ, ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನಪ್ಪ ಅಂದರೆ ಮೈ ಇಂಟ್ರಡಕ್ಷನ್. ಸೊ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಬಿಕಾಸ್ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನಿಮ್ಮ ಕಂಪ್ಲೀಟ್ ಲೈಫ್ನ ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಷ್ಟು ಲೇಟಾಗಿ ನಾನು ಮಾಡ್ತಾಯಿದ್ದೀನಿ, ಬಿಕಾಸ್ ಇದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡು ಬಂದೆ. ಇವತ್ತು ನನ್ನ ಹತ್ರ ಟೈಮ್ ಇತ್ತು, ಹಾಗಾಗಿ ನಾನು ಶೂಟ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಲೈಫ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಆಸಕ್ತಿ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ, ಇವತ್ತೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನನ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಾನು ನನ್ನ ಚೈಲ್ಡ್ಹುಡಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಹುಟ್ಟಿದ್ದು ಫೆಬ್ 21st ಆ್ಯಂಡ್ ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ನಲ್ಲಿ JP Nagar ಆ್ಯಂಡ್ ಜಯನಗರ್. ನನ್ನ ಸ್ಕೂಲ್, ಕಾಲೇಜ್, ಮನೆ ಎಲ್ಲ ಈ ಏರಿಯಾಗಳಲ್ಲೇ ಇತ್ತು. ಐ ಮೀನ್ JP Nagar ಆ್ಯಂಡ್ ಜಯನಗರ್ ಏರಿಯಾನಲ್ಲೇ ಇದ್ದಿದ್ದರಿಂದ ನನಗೆ ಆ ಏರಿಯಾ ಸ್ವಲ್ಪ ಫ್ಯಾಮಿಲಿಯರ್ ಅಂತ ಹೇಳ್ಬೋದು. ನಾನು ಅಪ್ಪ ಅಮ್ಮಂಗೆ ಒಬ್ಬಳೆ ಮಗಳು. ನನ್ನನ್ನು ಬೆಳೆಸಿದ್ದು, ನನ್ನನ್ನು ನೋಡ್ಕೊಂಡಿದ್ದು ಎಲ್ಲ ನಮ್ಮ ಅಜ್ಜಿ, ಅಂದರೆ ಅಮ್ಮ ಅವ್ರ ಅಮ್ಮ. ಹಾಗಾಗಿ ಅವ್ರ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೆ. ಆ್ಯಂಡ್ ಅಜ್ಜಿ ಜೊತೆ ಚಿಕ್ಕಮ್ಮ ಕೂಡ, ಬಿಕಾಸ್ ಅಜ್ಜಿ ಆ್ಯಂಡ್ ಚಿಕ್ಕಮ್ಮ ಒಟ್ಟಿಗೆ ಇದ್ದರು ಚಿಕ್ಕಮ್ಮ ಮದುವೆ ಆಗೋಕ್ಕಿಂತ ಮುಂಚೆ. ಹಾಗಾಗಿ ನಾನು ಅವ್ರ ಮನೇಲೇ ಜಾಸ್ತಿ ಇರ್ತಾ ಇದ್ದೆ. ಸ್ಕೂಲ್ ಮುಗಿದ ತಕ್ಷಣ ಸ್ಕೂಲ್ ವ್ಯಾನಲ್ಲಿ ಬರ್ತಾ ಇದ್ದೆ ನಾನು. ಅಲ್ಲೇ ಅಜ್ಜಿ ಮನೆ ಹತ್ರನೇ ಡ್ರಾಪ್ ಮಾಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಹೋಗಿ ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು, ಅಮ್ಮ ವರ್ಕ್ ಮಾಡ್ತಾಯಿದ್ರು, ಹಾಗಾಗಿ ಅವ್ರು ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡಿಕೊಂಡು ಆಮೇಲೆ ಅವ್ರು ಬಂದಮೇಲೆ ನಮ್ಮ ಮನೆಗೆ ಬರ್ತಾಯಿದ್ರು. ಆ ಥರ ನನ್ನ ಎವ್ರಿಡೇ ರೊಟೀನ್ ಇರ್ತಾಯಿತ್ತು. ಹಾಗಾಗಿ ಅಜ್ಜಿ ಜೊತೆ, ಅಜ್ಜಿ ಮೇಲೆ ಜಾಸ್ತಿ ಅಫೆಕ್ಷನ್ ಇತ್ತು. ಆ್ಯಂಡ್ ಚಿಕ್ಕಮ್ಮ ಕೂಡ ಅಷ್ಟೇ, ನಾನು ಎಷ್ಟೊಂದು ಸಲ ಆಟ ಮಾಡಿದ್ದೀನಂತೆ, ಅವರು ವರ್ಕ್ ಮಾಡ್ತಾಯಿದ್ರು, ಹೋಗ್ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂತ ಅಳ್ತಾಯಿದ್ನಂತೆ. ಅದಕ್ಕೋಸ್ಕರ ಅವರು ಎಷ್ಟೊಂದು ಸಲ ನನ್ನಿಂದ ಲೀವ್ ಹಾಕ್ಕೊಂಡು ಆ ಥರ ಕೆಲಸಗಳು ಮಾಡಿದ್ದೀನಿ ಚಿಕ್ಕ ವಯಸ್ಸಿನಲ್ಲಿ. ಆ್ಯಂಡ್ ಈ ಥರ ಬೆಳೆದೆ. ನನ್ನ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ ನಾನು ನಾಲ್ಕು ಸ್ಕೂಲ್ನಲ್ಲಿ ಓದಿದ್ದೀನಿ. ಒಂದೊಂದು ರೀಸನ್ಗೆ ಸ್ಕೂಲ್ಸ್ ಚೇಂಜ್ ಮಾಡಬೇಕಾಯಿತು. ಆ್ಯಂಡ್ ಕಾಲೇಜ್ ಬಂದು ನಾನು ಬ್ಯಾಂಗ್ಳೂರಲ್ಲಿ ಪಾಪ್ಯುಲರ್ ಗರ್ಲ್ಸ್ ಕಾಲೇಜ್ ಯಾವುದು ಅಂತ ಕೇಳಿದ್ರೆ NMKRV ಅಂತಲೇ ಹೇಳೋದು. ಅಲ್ಲಿ ನಾನು ಓದಿದ್ದು PU ಆ್ಯಂಡ್ ಡಿಗ್ರಿ ಎರಡು ನಾನು ಅಲ್ಲೇ ಮಾಡಿದೆ. ಡಿಗ್ರಿ ನನ್ನ ಸ್ಪೆಷಲೈಸೇಷನ್ ಬಂದು BCOM. ಆ್ಯಂಡ್ BCOM ಆದಮೇಲೆ MCOM ಮಾಡೋದಕ್ಕೆ ಅಂತ ಬೇರೆ ಕಾಲೇಜ್ ಜಾಯ್ನ್ ಆದೆ. ಅದಾದಮೇಲೆ MCOM ಬಗ್ಗೆ ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ MCOM ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ, ನಂಗೆ ಲೆಕ್ಚರರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಆ್ಯಂಡ್ ನಾನು ಟ್ರೈ ಕೂಡ ಮಾಡಿದ್ದೆ ಜಾಬ್ಸ್ಗೆ, ಬಟ್ ಕೆಲವೊಂದು ರೀಸನ್ಸಿಂದ ನಾನು ಹೋಗೋಕ್ಕಾಗಿಲ್ಲ. ಬಿಕಾಸ್ ನನಗೆ ಸಿಕ್ಕಿದ್ದು ತುಂಬಾ ದೂರ ಕಾಲೇಜಸ್, ಟೈಮಿಂಗ್ಸ್ ಕೂಡ ಸೂಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು. ಆ್ಯಂಡ್ ನಮ್ಮ ಮನೆ ಇದ್ದಿದ್ದು JP Nagar, ಅಲ್ಲಿಂದ ನಾನು ಆಲ್ಮೋಸ್ಟ್ ಲೈಕ್ PNEA ಹತ್ರ ಹೋಗಬೇಕಾಗಿತ್ತು ಅನಿಸುತ್ತೆ. ಯಾವುದೋ ಕಾಲೇಜ್ ನೇಮು ಯಾಕ ಇಲ್ಲ ನನಗೆ. JP Nagar PNEA ಹೋಗಬೇಕಾಗಿತ್ತು ನಾನು, ಬಟ್ ಟೈಮಿಂಗ್ ಸೂಟ್ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಅರ್ಲಿ ಇರ್ತಾಯಿತ್ತು, ಆ್ಯಂಡ್ ಈವ್ನಿಂಗ್ ಕೂಡ ನಾನು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಬೇಕು ವೀಕ್ ಸ್ಟೂಡೆಂಟ್ಸ್ಗೆ 2 hours ಆದರೂ ಅಂತ ಹೇಳಿದರು. ಹಾಗಾಗಿ ಎಕ್ಸ್ಟೆನ್ಷನ್ ಇರ್ತಾಯಿತ್ತು. ಆ ಥರ ಇದ್ದಿದ್ದರಿಂದ ನನಗೆ ಅಷ್ಟು ಟ್ರಾವೆಲ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಮನೇಲೂ ಹೇಳಿಬಿಟ್ರು, ಅಮ್ಮ ಎಲ್ಲ ಹೇಳಿದರು, ಬೇಡ ಅಷ್ಟೊಂದು ಕಷ್ಟಪಡೋ ಅಂಥ ನೆಸೆಸಿಟಿ ಏನೂ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡು, ಆಮೇಲೆ ಬೇರೆ ಒಳ್ಳೆ ಕಾಲೇಜಸ್ಸಲ್ಲಿ ಟ್ರೈ ಮಾಡುವಂತೆ ಅಂತ ಹೇಳಿದರು. ಆಮೇಲೆ ಅದಾಗಿದ್ಮೇಲೆ ನಾರ್ಮಲಿ ಲೆಕ್ಚರರ್ಸ್ಗೆಲ್ಲ ಜಾಬ್ ರೆಕ್ರೂಟ್ ಮಾಡೋದು ಆ ಟೈಮ್ ಪೀರಿಯಡಲ್ಲಿ ಮಾತ್ರ. ಅದಾದಮೇಲೆ ಯಾರಾದರೂ ಬಿಟ್ಟೋದಾಗ ಅವ್ರು ರೆಕ್ರೂಟ್ ಮಾಡ್ತಾರೆ, ಇಲ್ಲಾಂದರೆ ನಾವು ಮತ್ತೆ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ಥರನೇ ನನ್ನ ಕೇಸ್ನಲ್ಲೂ ಅದೇ ಥರನೇ ಆಯಿತು. ಹಾಗಾಗಿ ನಾನು ಮನೇಲೇ ಇದ್ದೆ 1.5 years. ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ನಾನು ಮನೇಲೇ ಇದ್ದೆ.
ಅಜ್ಜಿನ ನೋಡಿಕೊಂಡು, ಅಜ್ಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಚಿಕ್ಕ ಹುಡುಗಿ ಇದ್ದಾಗಲೇ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ಬಟ್ ಅವ್ರು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿರಲಿಲ್ಲ, ಓಡಾಡ್ತಾ ಇದ್ರು, ರಿಕವರ್ ಆದರು ಅವರು ಸ್ಟ್ರೋಕಿಂದ, ರಿಕವರ್ ಆದರು. ಬಟ್ ಸ್ವಲ್ಪ ಸ್ವಲ್ಪ ವೀಕ್ ಆಗ್ತಾ ಬರ್ತಾರೆ, ಏಜ್ ಆಗ್ತಾ ಇದ್ದಂಗೆ ವೀಕ್ ಆದರು. ಆಮೇಲೆ ನಾನು ಎಮ್ ಕಾಮ್ ಮುಗಿಸಿದ ಮೇಲೆ 1.5 ಇಯರ್ ಅಜ್ಜಿ ಜೊತೆ ಅಜ್ಜಿನ ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡಿದೆ. ಬಟ್ ಆ ಟೈಮ್ನಲ್ಲಿ ಟೈಮ್ ಸುಮ್ಮನೆ ಐಡಲ್ ಮೈಂಡಾಗಿ ಹಾಕಿರೋದು ಅಂತ ಹೇಳಿ ನಾನು ಎಮ್ ಬಿ ಎಗೆ ಅಪ್ಲೈ ಮಾಡಿದೆ. ಡಿಸ್ಟೆನ್ಸಲ್ಲೇ ಎಮ್ ಬಿ ಎಗೆ ಅಪ್ಲೈ ಮಾಡಿದೆ. ಎಮ್ ಬಿ ಎನಲ್ಲೂ ಥರ್ಡ್ ಸೆಮ್ಮಲ್ಲಿದ್ದಾಗ ಅಜ್ಜಿ ನಮ್ಮನೆಲ್ಲ ಬಿಟ್ಟೋದ್ರು, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಅಜ್ಜಿ ನಮ್ಮನೆಲ್ಲ ಬಿಟ್ಟೋದ್ರು. ಹಾಗಾಗಿ ಅದಾದಮೇಲೆ ಸ್ವಲ್ಪ ಡಿಪ್ರೆಷನಲ್ಲಿದ್ದೆ ನಾನು. ಬಿಕಾಸ್ ಅಲ್ಲಿವರೆಗೂ ನಾನು ಅಜ್ಜಿ ಇಬ್ಬರೇ ಇರ್ತಾ ಇದ್ವಿ, ಆ್ಯಂಡ್ ಅಜ್ಜಿ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು. ಆ್ಯಂಡ್ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಅವ್ರು ನನ್ನನ್ನು ನೋಡ್ಕೊಂಡಿದ್ರು, ಆ್ಯಂಡ್ ನನಗೆ ಅವರನ್ನು ನೋಡ್ಕೊಳ್ಳೋ ಒಂದು ಚಾನ್ಸ್ ಸಿಕ್ತು. ಅದಕ್ಕೋಸ್ಕರ ನಾನು ಆ ಚಾನ್ಸನ್ನು ಬಿಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಅವ್ರನ್ನ ನೋಡಿಕೊಂಡೆ. ಆ್ಯಂಡ್ ಅಜ್ಜಿ ಯಾವಾಗಲೂ ಹೇಳೋರು, ಇವರೆಲ್ಲ ಕೆಲಸಕ್ಕೆ ಹೋಗಲಿ, ನಾನು ನೀನು ಇಬ್ಬರೇ ಇರೋಣ ಅಂತ. ಬಟ್ ಆಮೇಲೆ ನಾನು ಒಬ್ಬಳೇ ಇರಬೇಕಾಯಿತು ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಡಿಪ್ರೆಷನ್ಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ. ಬಟ್ ಅದೇ ಟೈಮ್ಗೆ ನನ್ನ ಕಸಿನ್ ಸಿಸ್ಟರ್ ಮದುವೆ ಆಯಿತು, ಹಾಗಾಗಿ ಸ್ವಲ್ಪ ಅಲ್ಲಿಂದ ಮೈಂಡ್ ಫ್ರೆಶ್ ಆಯಿತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಎಕ್ಸಾಮ್ಸ್ ಕೂಡ ಬರ್ತಾಯಿತ್ತು, ಆ್ಯಂಡ್ ಪ್ರಾಜೆಕ್ಟ್ ವರ್ಕಲ್ಲಿ ಕೂಡ ನಾನು ಬ್ಯುಸಿ ಆಗಬೇಕಾಯಿತು. ಹಾಗಾಗಿ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು ಅದರಿಂದ. ಬಟ್ ಮರ್ಯಾದಕ್ಕಂತೂ ಆಗಲಿಲ್ಲ, ಕಷ್ಟ ಆಗ್ತಾಯಿತ್ತು ನನಗೆ. ಆ್ಯಂಡ್ ಅದಾದಮೇಲೆ ನಾನು 4th ಸೆಮ್ಮಲ್ಲಿ ಇರಬೇಕಾದ್ರೆ ನನಗೆ ಜಾಬ್ ಆಪರ್ಚುನಿಟಿ ಸಿಕ್ತು. ಆ್ಯಕ್ಚುಲಿ ನಾನು ಅಮ್ಮನ ಮನೆಯಲ್ಲಿ ಒಂದು ಮನೇನ ನಾವು ಬಾಡಿಗೆ ಕೊಟ್ಟಿದ್ವಿ. ಆ ಮನೆಗೆ ಟೆನೆಂಟಾಗಿ ಬಂದಿದ್ದವರು ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ನಾನು ಈ ಥರ ಎಮ್ ಕಾಮ್ ಮುಗಿಸಿದ್ದೀನಿ, ಸುಮ್ಮನೆ ಮನೇಲಿ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವರು, ಬೇಕಂದರೆ ನಿನ್ನ ರೆಸ್ಯೂಮ್ನ ಫಾರ್ವರ್ಡ್ ಮಾಡು, ನಾನು ಹೆಚ್ ಆರ್ಗೆ ರೆಫರ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅದಾದಮೇಲೆ ಒಂದಿನ ಮೇಲ್ ಬಂದಿತ್ತು, ಈ ಥರ ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ, ನೀವು ಬಂದು ಆನ್ಲೈನ್ ಎಕ್ಸಾಮ್ ತೊಗೊಳ್ಬೇಕಾಗತ್ತೆ ಅಂತ ಮೇಲ್ ಬಂದಿತ್ತು. ಸರಿ ಓಕೆ, ಆನ್ಲೈನ್ ಎಕ್ಸಾಮ್ ಬರೆದೆ, ಬರೆದು ಸೇಮ್ ಡೇನೇ ರಿಸಲ್ಟು ಬಂತು, ಪಾಸ್ ಆಗಿದ್ದೆ. ಆ್ಯಂಡ್ ಅದಾದಮೇಲೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇತ್ತು, ಅದರಲ್ಲೂ ಸೆಲೆಕ್ಟ್ ಆದೆ. ಅದಾದಮೇಲೆ ಸಿಕ್ತು ಜಾಬು ಬ್ಯಾಂಕ್ನಲ್ಲಿ, ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ, ನಾನು ನೇಮ್ ಹೇಳೋಕ್ಕೆ ಇಷ್ಟಪಡಲ್ಲ, ಬ್ಯಾಂಕ್ನಲ್ಲಿ ಜಾಬ್ ಸಿಕ್ತು. ಆ್ಯಂಡ್ ಅದಾದಮೇಲೆ ಜಾಬಿಗೆ ಜಾಯ್ನ್ ಆದೆ. ಮನೆಯಿಂದ ಸ್ವಲ್ಪ ದೂರ ಪೋಸ್ಟಿಂಗ್ ಇತ್ತು, ಮಿನಿಮಮ್ ಟ್ರಾವೆಲಿಂಗ್ ಬಂದು ಐ ಥಿಂಕ್ ಮಿನಿಮಮ್ 1 ಅವರ್ ಆದರೂ ಟ್ರಾವೆಲ್ ಮಾಡಬೇಕಾಯಿತು ಮನೆಯಿಂದ. ಅದು ಶಾರ್ಪ್ 9 o'clock ಇರಬೇಕಾಗಿತ್ತು ಬ್ಯಾಂಕ್ನಲ್ಲಿ. ಲಾಗಿನ್ ಟೈಮಿಂಗ್ಸ್ ಮಾತ್ರ ಇತ್ತು, ಲಾಗೌಟ್ ಟೈಮಿಂಗ್ಸ್ ಅಂತೂ ಇರಲೇ ಇರಲಿಲ್ಲ. ಕೆಲವರಿಗೆ ಬ್ಯಾಂಕ್ ಜಾಬ್ ಬಂದಿದ್ದ ತಕ್ಷಣ ಏನು ಅಂದ್ಕೊಳ್ತಾರೆ ಅಂದರೆ, ಬೆಳಗ್ಗೆ 9:30 ಬಂದು 3:30 ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾರೆ ಅಂತ. ಸೀರಿಯಸ್ಲಿ ಆ ಥರ ಅಲ್ವೇ ಅಲ್ಲ. ಆ್ಯಕ್ಚುವಲ್ ಜಾಬ್ ನಮ್ಮದು ಸ್ಟಾರ್ಟ್ ಆಗೋದೆ 3:30 ಆದಮೇಲೆ. ಅಲ್ಲಿವರೆಗೂ ನಾವು ಕಂಪ್ಲೀಟ್ಲಿ ಕಸ್ಟಮರ್ಸ್ ಜೊತೆ ಇಂಟ್ರ್ಯಾಕ್ಷನ್ ಆಗಲಿ, ಟ್ರಾನ್ಸಾಕ್ಷನ್ಸ್ ಆಗಲಿ, ಈ ಥರದ್ದೆಲ್ಲ ಮಾಡ್ತಾಯಿರ್ತೀವಿ. ಸೊ ನಮಗೆ ಟೈಮ್ ಸಿಕ್ಕಿರಲ್ಲ. ಯಾವ್ದಾದ್ರು ಒಂದು ರಿಕ್ವೆಸ್ಟ್ ಕೊಟ್ಟಿರ್ತಾರೆ, ಮೊಬೈಲ್ ನಂಬರ್ ಅಪ್ಡೇಷನ್ ಅಥವಾ ಇಮೇಲ್ ಐ ಡಿ ಅಪ್ಡೇಷನ್, ಅಡ್ರೆಸ್ ಅಪ್ಡೇಷನ್ ಅಥವಾ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ, ಬಟ್ ಅದು ಅಮೌಂಟ್ ಅವ್ರಿಗೆ ಹೋಗಿ ರೀಚ್ ಆಗಿರಲ್ಲ, ಈ ಥರ ಎಲ್ಲ ಇಶ್ಯೂಸ್ ಇರುತ್ತೆ. ಅಂಥದ್ದನ್ನು ನಾವೆಲ್ಲ ಫಾಲೋಅಪ್ ಮಾಡಬೇಕಾಗಿರೋದು 3:30 ಆದಮೇಲೆ. ಅದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ವರ್ಕ್ ಇರುತ್ತೆ. ಹಾಗಾಗಿ ನಾವು ಅಲ್ಲಿಂದ ಹೊರಡ್ತಾ ಇದ್ದಿದ್ದೆ 7:30, ಸಮಟೈಮ್ಸ್ 8 o'clock, ಸಮಟೈಮ್ಸ್ 8:30, ಹೇಳೋಕ್ಕಾಗಲ್ಲ, ಟೈಮಿಂಗ್ಸ್ ಅಂತೂ ಇಲ್ಲವೇ ಇಲ್ಲ, ಈ ಥರ ಇರ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ದಿನ ವರ್ಕ್ ಮಾಡಿದೆ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಏನೋ ಓಕೆ ಇತ್ತು. ಅದು ನಾನು ಜಾಯ್ನ್ ಆಗಿದ್ದ ಟೈಮಾ, January 1, 2016 ಜಾಯ್ನ್ ಆಗಿದ್ದು. ಆ್ಯಕ್ಚುಲಿ ಬ್ಯಾಂಕರ್ಸ್ಗೆ January, February, March ಈ 3 months ತುಂಬ ಕ್ರೂಷಿಯಲ್ ಆಗಿರುತ್ತೆ. ಯಾಕೆ ಅಂದರೆ ಇಯರ್ ಎಂಡ್ ಹತ್ತಿರ ಬರ್ತಾ ಇರುತ್ತೆ, ಆ್ಯಂಡ್ ಏನೇ ಟಾರ್ಗೆಟ್ಸ್ ಇದ್ದರೂ ಅದೆಲ್ಲ ಈ 3 months ಒಳಗಡೆ ನಾವು ಫಿನಿಷ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಥ್ರೂ ಔಟ್ ದ ಇಯರ್ ನಾವೇನಾದರೂ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದರೆ
ಆ ಪೆಂಡಿಂಗನ್ನೆಲ್ಲ ನಾವು ಈ 3 ಮಂತ್ಸ್ನಲ್ಲೇ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಜಾಯ್ನ್ ಆಗಿದ್ದು January 1st, ನನಗೆ ಯಾವುದು ಟಾರ್ಗೆಟ್ಸ್ ಇರಲಿಲ್ಲ ಆ ಟೈಮ್ನಲ್ಲಿ, ಬಿಕಾಸ್ ನಾನು ಇನ್ನೂ ನ್ಯೂ ಅಲ್ವಾ ಅದಕ್ಕೋಸ್ಕರ. ಹಾಗಾಗಿ ನನಗೆ ಯಾವುದೂ ಟಾರ್ಗೆಟ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಪ್ರೆಷರ್ ಅಂತೂ ಇದ್ದೇ ಇತ್ತು. ಆಮೇಲೆ ಅದು ನನಗೆ ಟ್ರೈನಿಂಗ್ ಕೂಡ ಕೊಟ್ಟಿರಲಿಲ್ಲ, ಹಂಗೆ ಡೈರೆಕ್ಟಾಗಿ ಕೂತ್ಕೊಂಡೆ ಅಲ್ಲಿ ಕ್ಲಿಯರಿಂಗ್ ಡೆಸ್ಕಲ್ಲಿ ಕೂತ್ಕೊಂಡೆ. ಆ್ಯಂಡ್ ಬರೋ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡು, ಏನೂ ಗೊತ್ತಿಲ್ಲ ಏನಂತ ಇಂಟ್ರ್ಯಾಕ್ಟ್ ಮಾಡಲಿ. ಹಾಗೆ ಏನೋ ನನಗೆ ಕಲ್ತ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಅದಾದಮೇಲೆ April month ಏನೋ ನಂಗೆ ಟ್ರೈನಿಂಗ್ ಕಲಿಸೋದು, ಟ್ರೈನಿಂಗ್ 15 days ಫಸ್ಟ್ ಟೈಮ್ ಮನೆ ಬಿಟ್ಟು 15 days ಅದು ಒಂದು ಹಾಸ್ಟೆಲಲ್ಲಿ ಸ್ಟೇ ಮಾಡಬೇಕಾಯಿತು ಬಿಕಾಸ್ ಆಫ್ ದಿಸ್ ಟ್ರೈನಿಂಗ್. ಆ್ಯಂಡ್ ಅಲ್ಲಿ ಹೋದ್ರೆ ನಾ ಸಿಕ್ಕಾಬಟ್ಟೆ ಸ್ಟ್ರಿಕ್ಟು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾಲೇಜ್ಗಿಂತ ಜಾಸ್ತಿ ಕ್ಲಾಸಸ್. ಸೀರಿಯಸ್ಲಿ ಕಾಲೇಜಲ್ಲೇ ಎಷ್ಟೋ ಕಮ್ಮಿ ಇರ್ತಾಯಿತ್ತು ಕ್ಲಾಸಸ್ಸು, ಬಟ್ ಅಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಕ್ಲಾಸಸ್. ಆ್ಯಂಡ್ ಎವ್ರಿ ಎಂಡ್ ಆಫ್ ದ ಡೇ ಟೆಸ್ಟ್ ಇರೋದು, ಆನ್ಲೈನ್ ಟೆಸ್ಟು, ಅದನ್ನು ನಾವು ಬರೀಬೇಕಾಗಿತ್ತು. ಮತ್ತು ನೆಕ್ಸ್ಟ್ ಡೇಗೆ ನಾವು ಪ್ರಿಪೇರ್ ಆಗಿ ಬರಬೇಕಾಗಿತ್ತು, ಏನೇನು ಹೇಳ್ಕೊಡ್ತಾರೆ ಇವತ್ತು ಅನ್ನೋದನ್ನು ಪ್ರಿಪೇರ್ ಆಗಿ ಬರಬೇಕಾಯಿತು. ಆ್ಯಂಡ್ ಈ ಥರದ್ದೆಲ್ಲ ಇತ್ತು, ಬಟ್ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಮನೇನ ಮಿಸ್ ಮಾಡ್ಕೊಳ್ತಾ ಇದೆ ಆ ಟೈಮ್ನಲ್ಲಿ. ಹಾಗೆ ಆ ಥರ ಇತ್ತು. ಅದಾದಮೇಲೆ ಹಂಗೆ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ಜಾಬಿಗೆ ಬಂದೆ ವಾಪಸ್ಸು. ಆಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ವ ಟ್ರೈನಿಂಗ್ ಎಲ್ಲ ಕೊಟ್ಟು, ಆಗ ಸ್ವಲ್ಪ ನನಗೆ ಫಿಯರ್ ಹೋಯಿತು. ಅಲ್ಲಿವರೆಗೂ ನಂಗೆ ಫಿಯರ್ ಇತ್ತು. ನಾನು ಆ್ಯಕ್ಚುಲಿ ನನ್ನ ರೋಲ್ ಬಂದು ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್, ಅದರಲ್ಲಿ ಕಸ್ಟಮರ್ ಸರ್ವಿಸ್ ಆಫೀಸರ್ ಅಂತ. ನೀವು ನಾರ್ಮಲಿ ಬ್ಯಾಂಕ್ಗಳಾದ್ರೆ ಎಂಟ್ರ್ ಆದಾಗ ನಿಮಗೆ DD ಟ್ರಾನ್ಸಾಕ್ಷನ್ಸ್ ಮಾಡೋರು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡೋರು, ಆ್ಯಂಡ್ ಕ್ಲಿಯರಿಂಗ್ ಹ್ಯಾಂಡಲ್ ಮಾಡೋರು, ಈ ಥರ ಡಿವಿಷನ್ಸ್ ಇರುತ್ತಲ್ವ. ಸೊ ನಾನು ಎಲ್ಲದರಲ್ಲೂ ಮಾಡಿದ್ದೀನಿ. ನನ್ನ ಒಂದು ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಅಂತಲೇ ಹೇಳ್ಬೋದು. ಆ್ಯಂಡ್ ವಿತೌಟ್ ಬ್ರೇಕ್, ನಿಮಗೆ ಯಾವುದೇ ರೀತಿಯಾದ ಬ್ರೇಕ್ಸ್ ಅಂತೂ ಬ್ಯಾಂಕ್ನಲ್ಲಿ ಇರೋದೇ ಇಲ್ಲ. ಲಂಚ್ ಬ್ರೇಕ್ ಆಗಲಿ, ಕಾಫಿ ಬ್ರೇಕ್ಸ್ ಆಗಲಿ, ಏನು ಬ್ರೇಕ್ ಅನ್ನೋದೇ ಇರೋಲ್ಲ ನಿಮ್ಮ ವರ್ಕಿಂದ. ಹಾಗಾಗಿ ಲಂಚ್ ಟೈಮಿಂಗ್ಸ್ ಅಂತೂ ಫಿಕ್ಸ್ಡ್ ಅಲ್ವೇ ಅಲ್ಲ. ಯಾರಾದರೂ ಕಸ್ಟಮರ್ಸ್ ಬರೋದು ಸ್ಟಾಪ್ ಆಯಿತು ಅಂದರೆ ಆ ಟೈಮ್ನಲ್ಲಿ ಹೋಗಿ ಲಂಚ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟು ಸಪ್ರೇಟ್ ಇದಕ್ಕೆ ಅಂತಲೇ ಟೈಮಿಂಗ್ಸ್ ಇಲ್ಲ. ನಾರ್ಮಲಿ ನ್ಯಾಷನಲೈಸ್ ಬ್ಯಾಂಕ್ಸ್ನಲ್ಲೇನ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ, ಬಟ್ ಪ್ರೈವೇಟ್ ಬ್ಯಾಂಕ್ಸ್ನಲ್ಲಿ ಅದಿರೋದೇ ಇಲ್ಲ. ಹಾಗಾಗಿ ಆ ಥರ ಜಾಬ್ ಮಾಡ್ತಾ ಇದ್ವಿ. ಆ್ಯಂಡ್ ಬಟ್ ಬ್ಯಾಂಕಿಂಗ್ ಬ್ಯಾಂಕ್ನಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಟ್ರಾನ್ಸ್ಫರ್ಸ್ ಜಾಸ್ತಿ ಇರುತ್ತೆ. ಹಾಗೆ ನನ್ನನ್ನು ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದು ಸ್ವಲ್ಪ ಮೇನ್ ರೋಡಿಂದ ಒಳಗಡೆ ಇತ್ತು, ಅದಕ್ಕೆ ಇನ್ನೊಂದು ಬಸ್ ನಾನು ಕ್ಯಾಚ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆ ಥರ ಟ್ರಾವೆಲ್ ಮಾಡಬೇಕಾಗಿತ್ತು. ಬಸ್ ಏನಾದ್ರು ಮಿಸ್ ಆಯಿತು ಅಂದರೆ ಎವ್ರಿಡೇ ಆಟೋ, ಡಿಸ್ಟೆನ್ಸ್ ಹತ್ತಿರ ಇದ್ದಿದ್ದರಿಂದ ಆಟೋದವರೆಲ್ಲ ಜಾಸ್ತಿ ಚಾರ್ಜ್ ಮಾಡೋರು. ಸೊ ನಾನು ಪರ್ ಡೇಗೆ ಮಿನಿಮಮ್ 80 rupees ಆದರೂ ನನಗೆ ಆಟೋಗೆ ಇಡಬೇಕಾಯಿತು ಹೋಗೋಕ್ಕೆ ಬರೋಕ್ಕೆ ಎಲ್ಲ. ಹಂಗೆ ಆಗ್ತಾಯಿತ್ತು. ಆ್ಯಂಡ್ ಸೆಕೆಂಡ್ ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆಗಿದ್ದು ಕ್ಯಾಶಿಯರ್ ಆಗಿ. ಸೊ ಕ್ಯಾಶಿಯರ್ ಆಗಿ ಟ್ರಾನ್ಸ್ಫರ್ ಆಗಿದ್ದು ನಾನು ನವೆಂಬರ್ ನಿಮಗೆ ಗೊತ್ತು ಡಿಮಾನಿಟೈಸೇಷನ್ ಆಗಿದ್ದ ಮಂತ್ ಅದು. ಆ್ಯಕ್ಚುಲಿ ನನ್ನ ಒಂದು ಬ್ಯಾಡ್ ಲಕ್ ಯಾವ ಥರ ಆಯಿತು ಅಂದರೆ, ನಾನು ಅಲ್ಲಿ ಆ ಬ್ರಾಂಚ್ಗೆ ಜಾಯ್ನ್ ಆಗಿದ್ದು November 2nd, ಬಿಕಾಸ್ November 1st ನಾನು ಆಗಬೇಕಾಗಿತ್ತು. ರಾಜ್ಯೋತ್ಸವದಿಂದ November 2ndಗೆ ಜಾಯ್ನ್ ಆದೆ. ಆಮೇಲೆ ಅಲ್ಲಿ 1 week ಏನು ಅದೆಲ್ಲ ಹೊಸ ಬ್ರ್ಯಾಂಚ್ ಆಗಿದ್ದರಿಂದ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್ ಆಗಲಿ ಏನೂ ಇರಲಿಲ್ಲ, ಆ್ಯಕ್ಟಿವಿಟೀಸ್ ಆಗಿ ಏನೂ ಇರಲಿಲ್ಲ. ಜಸ್ಟ್ ನಾರ್ಮಲ್ ಅಕೌಂಟ್ಸ್ ಓಪನ್ ಮಾಡಿಸೋದು ಈ ಥರದ್ದು ಇತ್ತು ಅಷ್ಟೇ. ಆ್ಯಂಡ್ 7th ನನಗೆ ಚೆನ್ನಾಗಿ ಜ್ಞಾಪಕ ಇದೆ, November 7th ನಮ್ಮ ಆಪ್ರೇಷನ್ಸ್ ಹೆಡ್ ಹೇಳಿದ್ರು 7th ಸ್ಟಾರ್ಟ್ ಮಾಡಿಬಿಡೋಣ ಅಂತ. 7th ಐ ತಿಂಕ್ ಮಂಡೇ ಏನೋ ಇತ್ತು ಅನಿಸುತ್ತೆ, ಸ್ಟಾರ್ಟ್ ಮಾಡೋಣ ಅಂತ. ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 7th, 8th ಹೆಂಗೋ ಈಸಿಯಾಗಿ ಮಾಡಿಬಿಟ್ಟೆ, ಬಿಕಾಸ್ ನನಗೂ ಕ್ಯಾಶಿಯರ್ ಆಗಿ ಕರೆಕ್ಟಾಗಿ ಟ್ರೈನಿಂಗ್ ಎಲ್ಲ ಏನಿರಲಿಲ್ಲ, ಹೊಸದಾಗಿ ನಾನು ಜಾಯ್ನ್ ಆಗಿದ್ದು. ಆ್ಯಂಡ್ ಕ್ಯಾಶ್ ಕೌಂಟಿಂಗ್ ಇದೆಲ್ಲ ನನಗೆ ಫಾಸ್ಟ್ ಇರಲಿಲ್ಲ, ಸ್ವಲ್ಪ ಸ್ಲೋ ಇದ್ದೆ ಆ ಟೈಮ್ನಲ್ಲಿ. ಆ್ಯಂಡ್ ಹೆಂಗೋ ನಡೀತು, ಬಿಕಾಸ್ ಅಷ್ಟೊಂದು ಜನ ಇರಲಿಲ್ಲ, ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಅಷ್ಟೊಂದು ಜನ ಬರಲಿಲ್ಲ. ಹಾಗಾಗಿ ಹೆಂಗೋ ಒಂದು ನಡೀತು 2 ದಿನ. 8th ಮನೆಗೆ ಹೋದೆ. 8th ಮನೆಗೆ ಹೋಗಿದ ತಕ್ಷಣ ನ್ಯೂಸ್ ಬಂತು, ಡಿಮಾನಿಟೈಸ್ ಆಗಿದೆ 1000s and 500s ಅಂತ.
ನನಗೆ ಎಷ್ಟು ಹಿಂಗಿತ್ತು ಅಂದರೆ ಸೀರಿಯಸ್ಲಿ ನಾನು ಯಾಕಾದರೂ ಕ್ಯಾಶಿಯರ್ ಆದನು ಅಂತ ಅನ್ನಿಸ್ಬಿಡ್ತು. ಆ್ಯಂಡ್ ಅದಾದಮೇಲೆ 9th ಬ್ಯಾಂಕ್ ಹಾಲಿಡೇ ಇತ್ತು, ಬಟ್ ನಾವು ಬ್ಯಾಂಕ್ನಲ್ಲೇ ಇದ್ವಿ, ಟ್ರಾನ್ಸಾಕ್ಷನ್ಸ್ ಇರಲಿಲ್ಲ ಅಷ್ಟೇ, ನಾವು ಬ್ಯಾಂಕ್ನಲ್ಲೇ ಇದ್ವಿ. ಅದಾದಮೇಲೆ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು, ಕಾನ್ಫರೆನ್ಸ್ ಕಾಲ್ನಲ್ಲೇ ಎಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು, ನೀವು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಇದ್ದರೆ ತೊಗೊಳ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ರೀತಿಯ ಟ್ರೈನಿಂಗು ನಮಗೆ ಕಾನ್ಫರೆನ್ಸ್ ಕಾಲ್ನಲ್ಲೇ ಕೊಟ್ಟರು. ಏನೋ ಸ್ವಲ್ಪ ಭಯ ಆಯಿತು, ಬಿಕಾಸ್ ನಾನು ಇನ್ನೂ ಹೇಳ್ಬೋದು ಕ್ಯಾಶಿಯರ್ ಆಗಿ ಹೆಂಗಪ್ಪ ಮಾಡೋದು ಇಷ್ಟೊಂದು ಇದು ಅಂತ, ಈ ಥರ ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ಆಮೇಲೆ 10th ಸ್ಟಾರ್ಟ್ ಆಯಿತು ಹೆಕ್ಟಿಕ್ ಜಾಬ್ ಅಂದರೆ ಸೀರಿಯಸ್ಲಿ. ನಾ ಆ ಟೈಮ್ನಲ್ಲಂತೂ ನಾನು ಮನೆಗೆ ಒಂದು ಸಲ ಕ್ಯಾಶ್ ಟ್ಯಾಲಿ ಆಗಿರಲಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ 9:00 ಆದರೂ ನಾನು ವಾಲ್ಟ್ ಕ್ಲೋಸ್ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಇದ್ದೆ ಬ್ಯಾಂಕ್ನಲ್ಲೇ. ಹಂಗಾಗಿ ಫುಲ್ ಕಂಪ್ಲೀಟ್ಲಿ ಟೆನ್ಷನ್ ಆಗೋಗಿತ್ತು ನನಗೆ, ಹಿಂಗೆ ಮನೆಗೆ ಹೋಗಲಿ ಅಂತ. ಬಿಕಾಸ್ ಬ್ರ್ಯಾಂಚ್ ಇದ್ದಿದ್ದ ಜಾಗದಿಂದ ಮೇನ್ ರೋಡಿಗೆ ಬರೋದಕ್ಕೆ ಒಂದು ಬಸ್ಸು, ಆ ಟೈಮ್ನಲ್ಲಿ ಆಟೋನಲ್ಲಿ ಒಬ್ಬಳೆ ಬರೋದಕ್ಕೆ ಭಯ ಆಗ್ತಾಯಿತ್ತು ನನಗೆ. ಆ್ಯಂಡ್ ಅಲ್ಲಿಂದ ಬಂದ್ರು ಮೇನ್ ರೋಡಿಗೆ ಬಂದು ಮೇನ್ ರೋಡಲ್ಲಿ ಬಸ್ಸಿಗೆ ವೇಟ್ ಮಾಡಬೇಕಾಯಿತು, ಬಸ್ ಸಿಕ್ಕಿ ಬಸ್ಸಿಂದ ಅಲ್ಲಿಗೆ ಹೋಗ್ಬೇಕಾಯ್ತು, ಮನೆ ಹತ್ರ ಇಳ್ಕೊಳ್ಬೇಕಾಗಿತ್ತು. ಇಷ್ಟು ಟೆನ್ಷನ್ ಆಗಿತ್ತು ಅಂದರೆ ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿತ್ತು. ಆ ಟೈಮ್ನಲ್ಲಿ ಮನೇಲಿ ಕಾಲ್ ಮಾಡ್ತಾಯಿದ್ರು, ಎಲ್ಲಿದೆಯಾ. ಆ್ಯಕ್ಚುಲಿ ಜಾಬ್ ಮಾಡ್ತಾಯಿದ್ದಾಗ ನಾನು ಅಮ್ಮ ಇಬ್ಬರು ಒಟ್ಟಿಗೆ ಸೇರಿ ಒಂದು ಸ್ಟಾಪಲ್ಲಿ ಅಮ್ಮ ವೇಟ್ ಮಾಡೋರು, ಅಮ್ಮ ಏನಾದರೂ ಬೇಗ ಬಂದರೆ ಅಮ್ಮ ವೇಟ್ ಮಾಡೋರು, ಇಲ್ಲಾಂದರೆ ನಾನೇನಾದರೂ ಬೇಗ ಬಂದರೆ ನಾನು ವೇಟ್ ಮಾಡ್ತಾಯಿದ್ದೆ ಅಮ್ಮಂಗೋಸ್ಕರ. ಇಬ್ಬರು ಒಟ್ಟಿಗೆ ಬಸ್ ಹತ್ಕೊಂಡು ಹೋಗ್ತಾಯಿದ್ವಿ, ಹಂಗಾಗಿ ಇಬ್ರಿಗೂ ಜೊತೆ ಇರ್ತಾಯಿತ್ತು ಅಂತ. ಬಟ್ ಆವತ್ತಿನ ದಿನ ನಾನು ಹೇಳಿಬಿಟ್ಟೆ, ಅಮ್ಮ ನಂಗೆ ಬರೋದಕ್ಕೆ ಲೇಟ್ ಆಗುತ್ತೆ, ನೀನು ಹೊಟ್ಟೋಗು ಅಂತ. ನಾವು ಅಮ್ಮ ಹೊಟ್ಟೋದ್ರು ಮನೆಗೆ. ಆಮೇಲೆ ನೋಡಿದ್ರೆ ನಾನು ಹಿಂಗೆ 9 ಆಗ್ತಾಯಿದೆ, ಬ್ಯಾಂಕ್ನಲ್ಲೇ ಇದ್ದೀನಿ, ಹೆಂಗೆ ಹೋಗೋದು ಅಂತ ಟೆನ್ಷನ್ ಆಗೋಯಿತು. ಆಮೇಲೆ ಕಾಲ್ ಮಾಡಿ ಕಾರ್ ತರಿಸ್ಕೊಂಡು ಕಾರಿಂದ ಹೋದ್ವಿ. ಆಮೇಲೆ ಆವಾಗ ನನಗೆ ಸಮಾಧಾನ ಆಯಿತು, ಇಲ್ಲಾಂದರೆ ಫುಲ್ ಟೆನ್ಷನ್ ಆಗೋಗಿತ್ತು ನನಗೆ, ಹೆಂಗೆ ಹೋಗೋದು ಮನೆಗೆ ಒಬ್ಬಳೆ, ಅದು ಆ ಟೈಮ್ನಲ್ಲಿ ಅಂತ. ನಾನು ಯಾವತ್ತೂ ಆ ಥರ ಲೇಟಾಗೆಲ್ಲ ಯಾವತ್ತೂ ಓಡಾಡಿಲ್ಲ, ಸೊ ಹಂಗಾಗಿ ಭಯ ಇತ್ತು ನನಗೆ. ಆ್ಯಂಡ್ ಅದಾದಮೇಲೆ ಹೆಂಗೋ ಆ ಟೈಮಲ್ಲಿ ಹೆಂಗೋ ತಪ್ಪಿಸ್ಕೊಂಡ್ವಿ, ಲೀವ್ ಅಂತೂ ಇರಲೇ ಇರಲಿಲ್ಲ ನಮಗೆ. ಒಂದು ದಿನ ಐ ಥಿಂಕ್ ಏನೋ ಯಾವುದೋ ಜಯಂತಿ ಇತ್ತು ಏನು ಅಂತ ನೆನಪಿಲ್ಲ ನನಗೆ. ಆವತ್ತಿನ ದಿನ ಲೀವ್ ಇದೆ ಅಂತ ಹೇಳಿದರು ನಮಗೆ, ಖುಷಿಯಾಗಿದ್ವಿ. ಬಿಕಾಸ್ ಸಂಡೇಸು ಸ್ಯಾಟರ್ಡೇಸು ಎಲ್ಲ ಕೆಲಸ ಮಾಡಿದ್ವಲ್ಲ, ಫುಲ್ ಟಯರ್ಡ್ ಆಗೋಗಿತ್ತು. ಖುಷಿಯಾಗಿದ್ವಿ, ಲೀವ್ ಸಿಗುತ್ತೆ ಅಲ್ವಾ, ನಾಳೆ ಒಂದಿನ ಅನ್ನೋದು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡೋಣ, ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಮನೆ ಹತ್ರನೂ ಹೋಗಿಲ್ಲ ನಾನು, ಅಷ್ಟು ಬೇಗ ಬ್ರ್ಯಾಂಚ್ ಹೆಡಿಂದ ಕಾಲ್, ನಾಳೆನೂ ನೀವು ಬರಬೇಕು ಅಂತ. ಅಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ಸೀರಿಯಸ್ಲಿ, ಅಷ್ಟು ಸ್ಟ್ರೈನ್ ಆಗಿತ್ತು ನನಗೆ. ಆ ಥರ ಇತ್ತು ಸಿಚುವೇಶನ್, ಬಟ್ ಚೆನ್ನಾಗಿತ್ತು. ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೂ ಒಂಥರ ಖುಷಿ ಆಗ್ತದೆ, ಆ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಯ್ತಲ್ವ ಅನ್ನೋ ಖುಷಿ ಇದೆ ಅಷ್ಟೆ. ಆ್ಯಂಡ್ ಅದಾದಮೇಲೆ ಅದೇ ಟೈಮ್ನಲ್ಲೇ ನನ್ನನ್ನು ನೋಡೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಕಡೆಯವರು ಬಂದಿದ್ದರು ಸೆಪ್ಟೆಂಬರ್ನಲ್ಲಿ ಬಂದಿದ್ದರು. ಆಮೇಲೆ ಏನೋ ರೀಸನಿಂದ ಅಧಿಕ ಮಾಸ ಅಂತ ಏನೋ ಹೇಳ್ತಾರಲ್ಲ ಆ ಟೈಮ್, ಅದರಿಂದ ನಾವು ಅವ್ರ ಮನೆಗೆ ಹೋಗೋದಕ್ಕೆ ಲೇಟ್ ಆಯಿತು. ಹಂಗಾಗಿ ಅಕ್ಟೋಬರ್ನಲ್ಲಿ ಹೋಗಿದ್ವಿ, ದಸರಾ ಟೈಮ್ನಲ್ಲಿ ಹೋಗಿದ್ರು ನಮ್ಮ ಮನೆಯವರು. ಅದಾದಮೇಲೆ ನವೆಂಬರ್ನಲ್ಲಿ ಇದಾಯಿತು, ಅಕ್ಟೋಬರ್ನಲ್ಲೇ ನಮ್ಮ ಮಾವ ಅವ್ರಿಗೆ ಸ್ಟ್ರೋಕ್ ಆಯಿತು. ಇನ್ನೇನು ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದ್ವಿ, ಆ ಟೈಮ್ನಲ್ಲೇ ಅವ್ರಿಗೆ ಸ್ಟ್ರೋಕ್ ಆಯಿತು. ಬಿಕಾಸ್ ಅವರು ಟೆನ್ಷನ್ ಜಾಸ್ತಿ ತೊಗೊಂಡಿದ್ದರು, ಆ್ಯಂಡ್ ಟ್ಯಾಬ್ಲೆಟ್ಸ್ ಸರಿಯಾಗಿ ತೊಗೊಳ್ತಾ ಇರಲಿಲ್ಲ, ಬಿ ಪಿ ಇದ್ದಿದ್ದರಿಂದ ಅವರು ಟ್ಯಾಬ್ಲೆಟ್ಸ್ ಸರಿಯಾಗಿ ತೊಗೊಳ್ತಾ ಇರಲಿಲ್ಲ. ಅದೇನಾಯಿತು, ಜಾಸ್ತಿ ಪ್ರೆಷರ್ ತೊಗೊಂಡಿದ್ದಾರೆ ಟೆನ್ಷನ್ ಮಾಡಿಕೊಂಡು, ಹಾಗಾಗಿ ಸ್ಟ್ರೋಕ್ ಆಯಿತು. ಅದು ಮ್ಯಾಸಿವಾಗಿ ಆಗಿದೆ, ಅದು ಕ್ಲಾಟ್ ಬರ್ಸ್ಟ್ ಆಗಿ ಬ್ಲೀಡ್ ಆಗಿದೆ. ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ 24 hours ಅಂತ ಹೇಳಿಬಿಟ್ಟಿದ್ರಂತೆ ಡಾಕ್ಟ್ರು. ಬಟ್ ಸ್ಟಿಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ರಿಕವರ್ ಮಾಡಿಸಿದ್ರು, ಬಟ್ ಕಂಪ್ಲೀಟ್ ರಿಕವರ್ ಆಗಲಿಲ್ಲ. ರಿಕವರ್ ಆಗಿದ್ದರು ಬಟ್ ಕಂಪ್ಲೀಟ್ ಆಗಿಲ್ಲ, ಅದರಿಂದ ಈಗಲೂ ಹಂಗೆ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಒಂದು 2.5 months ಏನೋ ಅವ್ರು ಹಾಸ್ಪಿಟ್ಲಲ್ಲೇ ಇದ್ದರು. ಹಾಗಾಗಿ ಮದುವೆ ಆ ಟೈಮ್ನಲ್ಲಿ ಮಾತಾಡೋಕ್ಕಾಗಲಿಲ್ಲ ಮದುವೆ ಬಗ್ಗೆ.
ಆ್ಯಂಡ್ ಎಂಗೇಜ್ಮೆಂಟ್ ಕೂಡ ಅಷ್ಟೇ ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ನಮ್ಮ ಮದುವೆ ಆಗಿದ್ದಂತೂ ಕಂಪ್ಲೀಟ್ಲಿ ಕನ್ಫ್ಯೂಷನ್ನಲ್ಲೇ, ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಯಾವಾಗ ಮದುವೆ ಆಗುತ್ತೆ ಅಂತ, ಆ ಥರ ಇತ್ತು ಕನ್ಫ್ಯೂಷನ್ಸು. ಆ್ಯಂಡ್ ಜಾನ್ವರಿನಲ್ಲೇನೋ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದರು. ಆ್ಯಂಡ್ ಆಗಲಿಂದಾನು ಅಷ್ಟೇ ಕೇರ್ ಟೇಕರ್ನ ಇಟ್ಟು ನೋಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಫಸ್ಟು ರೈಸ್ ಟ್ಯೂಬ್ ಹಾಕಿದ್ರು, ಆಮೇಲೆ ಅದು ರಿಮೂವ್ ಮಾಡಿ ಮತ್ತೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೊಟ್ಟೆಗೆ ಆಪ್ರೇಷನ್ ಮಾಡಿ ಇದು ಪೆಗ್ ಹಾಕಿದ್ದಾರೆ. ಸೊ ಅಲ್ಲಿಂದ ನಾವು ಫೀಡನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಅದನ್ನು ಎವ್ರಿ 15 ಡೇಸ್, ಒನ್ಸ್ ಇನ್ 15 ಡೇಸ್ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನರ್ಸಿಂಗ್ ಮಾಡಿರೋರನ್ನ ನಾವು ಕೇರ್ ಟೇಕರ್ ಆಗಿ ಹೈರ್ ಮಾಡ್ಕೊಂಡಿದ್ದೀವಿ. ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ. ಆ್ಯಂಡ್ ಅದಾದಮೇಲೆ ಮದುವೆ ಬಗ್ಗೆ ಹೇಳಬೇಕು ಅಂದರೆ, ಎಂಗೇಜ್ಮೆಂಟ್ ಆಗಿದ್ದು ಫೆಬ್ರವರಿ 15th, 2017 ನಂದು ಎಂಗೇಜ್ಮೆಂಟ್ ಆಗಿದ್ದು. ಆ್ಯಂಡ್ ಎಕ್ಸಾಕ್ಟ್ಲಿ 14 ವ್ಯಾಲೆಂಟೈನ್ಸ್ ದಿ ನೆಕ್ಸ್ಟ್ ಡೇನೆ ನಮಗೆ ಎಂಗೇಜ್ಮೆಂಟ್ ಆಯಿತು. ಆಮೇಲೆ ಅದು ಕೂಡ ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾನು 14th ಕೂಡ ನನ್ನ ಜಾಬ್ಗೆ ಹೋಗಿದ್ದೆ. ಬಟ್ ಮದುವೆ ಸೆಟ್ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ರೆಸಿಗ್ನೇಷನ್ಗೆ ಅಪ್ಲೈ ಮಾಡಿದೆ. ಆ್ಯಂಡ್ 3 ಮಂತ್ಸ್ ನಾವು ನೋಟಿಸ್ ಪೀರಿಯಡ್ ಮಾಡಬೇಕಾಗುತ್ತೆ ಬ್ಯಾಂಕ್ನಲ್ಲಿ. ಹಾಗಾಗಿ ನಾನು ಅಪ್ಲೈ ಮಾಡಿಬಿಟ್ಟೆ. ಸೊ ಆ ನೋಟಿಸ್ ಪೀರಿಯಡ್ನಲ್ಲಿ ಇದ್ದೆ. ನಾನು ನೋಟಿಸ್ ಪೀರಿಯಡಲ್ಲಿ ಇದ್ದಿದ್ದರಿಂದ ನಾನು ಜಾಸ್ತಿ ಲೀವ್ ಕೂಡ ತೊಗೊಳಕ್ಕಾಗ್ತಾ ಇರಲಿಲ್ಲ, ಆ ಥರ ಒಂದು ಸಿಚುವೇಶನ್. ಸೊ 16th ಅಂತ ಇದ್ದಿದ್ದು ಎಂಗೇಜ್ಮೆಂಟು, ಆಲ್ ಓವರ್ ಸಡನ್ 15th ಅಂತ ಚೇಂಜ್ ಮಾಡಿಬಿಟ್ರು. ನಂಗೆ ಲೀವ್ ಕೇಳೋದಕ್ಕೆ ಕೂಡ ಆಗಲಿಲ್ಲ, ಯಾರನ್ನು ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಗೊತ್ತಿಲ್ಲ 16th ಅಂತ ಅಂದ್ಕೊಂಡಿದ್ದು, ಹಾಗೆ ಪ್ರಿಪೋನ್ ಆಗೋಯ್ತಲ್ವ, ಹಂಗಾಗಿ ಯಾರನ್ನು ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಓನಾಗಿ ನನಗೆ ಮೆಹಂದಿ ಆಗಲಿ ಏನು ಹಾಕಿಸ್ಕೊಳ್ಳೋದಕ್ಕೂ ನಂಗೆ ಆಗಲಿಲ್ಲ. 14th ನಾನು ಬ್ಯಾಂಕಿಂದ ಮನೆಗೆ ಹೋದ್ಮೇಲೆ ನಾನು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಮೆಹಂದಿ ಹಾಕ್ಕೊಳ್ಳೋದು ಇದೆಲ್ಲ. ಬಿಕಾಸ್ ನಂಗೆ ಟೈಮ್ ಇರಲಿಲ್ಲ ಮೆಹಂದಿ ಹಾಕಿಸ್ಕೊಂಡು ಹೋಗೋದಕ್ಕಾಗಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, ಡ್ರೈ ಆಗಬೇಕಾಗಿತ್ತು. ಆ್ಯಂಡ್ ಆಗಲಿಲ್ಲ, ನಾನೇ ಏನೋ ಒಂದು ಹೆಂಗೋ ಒಂದು ಹಾಕ್ಕೊಂಡೆ. ಈ ಕೈಗೆ ಅಮ್ಮ ಹಾಕಿದ್ರು, ಅದು ಇಷ್ಟು ಮಾತ್ರ ಹಾಕಿದ್ರು ಅವರು, ಈ ಕೈಗೆ ನಾನು ಇಲ್ಲಿವರೆಗೂ ಹಾಕ್ಕೊಂಡೆ. ಆ ಥರ ಆಯಿತು. ಆಮೇಲೆ 16th ಇದ್ದಿದ್ದು 15th ಪೋಸ್ಟ್ಪೋನ್ ಆಯಿತು. ಯಾರನ್ನು ಇನ್ವೈಟ್ ಮಾಡೋಕ್ಕಾಗಲಿಲ್ಲ, ನನ್ನ ಫ್ರೆಂಡ್ಸನ್ನು ಕೂಡ ಇನ್ವೈಟ್ ಮಾಡೋಕ್ಕಾಗಲಿಲ್ಲ, ಬರೀ ನಮ್ಮನೆಯವರು ಅವರು ನನ್ನ ಹಸ್ಬೆಂಡ್ ಮನೆಯವರು ಅಷ್ಟೇ ಬಂದಿದ್ದೀನಿ. ಆ್ಯಂಡ್ ಎಂಗೇಜ್ಮೆಂಟ್ ಆಯಿತು ಹೆಂಗೋ, ಮತ್ತು 16th ನಾರ್ಮಲ್ ಬ್ಯಾಕ್ ಟು ಜಾಬ್, ಬಿಕಾಸ್ ಲೀವ್ ಇರಲಿಲ್ಲ, ಹಂಗೆ ಹೋದೆ. ಆಮೇಲೆ ಮದುವೆ ಬಗ್ಗೆ ಹೇಳಬೇಕು ಅಂತ, ಹಿಂಗೆ ಮದುವೆ ಶಾಪಿಂಗು ಎಲ್ಲ. ನೆಕ್ಸ್ಟು ಮಾರ್ಚ್ನಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಅಷ್ಟೇ, ಡೇಟ್ ಕೂಡ ಫಿಕ್ಸ್ ಆಗಿರಲಿಲ್ಲ. ಅದೂ ಅಷ್ಟೇ, ಡೇಟ್ ಯಾವತ್ತು ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಮಾರ್ಚ್ನಲ್ಲಿ ಅಂತೂ ಡೆಫಿನೆಟ್ ಅಂತ ಹೇಳಿದರು. ಹಾಗಾಗಿ ನಾನು ನಾರ್ಮಲ್ ಯಾವಾಗ ಅಂದರೆ ಆವಾಗ ಒಂದೊಂದು ದಿನ ಲೀವ್ ಹಾಕ್ಕೊಂಡು ಮದುವೆ ಶಾಪಿಂಗ್, ಸ್ಯಾರಿ ಶಾಪಿಂಗು, ಆಮೇಲೆ ಜ್ಯುವೆಲ್ರಿ ಶಾಪಿಂಗು, ಈ ಥರದ್ದೆಲ್ಲ ಶಾಪಿಂಗ್ ಮಾಡಿಕೊಂಡು, ಅಥವಾ ಸೆಕೆಂಡ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಲೀವ್ ಕಂಟಿನ್ಯೂಸ್ ಆಗಿ ಬರುತ್ತಲ್ವ, ಆ ಟೈಮ್ನಲ್ಲಿ ನಾನು ಮಾರ್ಕೆಟ್ಗೆ, ನನ್ನ ಮದುವೆ ಶಾಪಿಂಗ್ ಮಾಡಿದ್ದೆಲ್ಲ ಚಿಕ್ಕಪೇಟೆ ಅವೆನ್ಯೂ ರೋಡ್ ಈ ಥರ ಈ ಸೈಡೇ. ಹಾಗಾಗಿ ಎವ್ರಿ ಸ್ಯಾಟರ್ಡೇನೋ ಸಂಡೇನೋ ಲೀವ್ ಇದ್ದಾಗ ಬಾ ಶಾಪಿಂಗ್ ಮಾಡ್ಕೊ ಮನೆಗೆ ಹೋಗು, ಸಿಗ್ತಾ ಇದ್ದಿದ್ದು ಒಂದು ದಿನ ರೆಸ್ಟು. ಆವತ್ತಿನ ದಿನವೂ ಕಂಪ್ಲೀಟಾಗಿ ಓಡಾಡೋದು ಅದು ಇದು ಟ್ರಾವೆಲು, ರೆಸ್ಟೇ ಇಲ್ದಂಗೆ ಆಗೋಗಿತ್ತು ನನಗಂತೂ. ಅದಾದಮೇಲೆ ಮದುವೆ ಡೇಟ್ ಅಂತೂ ಕೇಳಲೇಬೇಡಿ, ಯಾವತ್ತು ಅಂತಲೇ ಗೊತ್ತಿರಲಿಲ್ಲ. ಮಾರ್ಚ್ ಬರೋವರೆಗೂ ನಂಗೆ ಡೇಟ್ ಯಾವಾಗ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಡೇಟ್ ಫಿಕ್ಸ್ ಆಯಿತು 22nd and 23rd ಅಂತ. ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಬರ್ಸ್ಕೊಂಡು ಬರ್ತಾರಲ್ಲ ಲಗ್ನ ಅದೆಲ್ಲ ಬರ್ಸ್ಕೊಂಡು ಬಂದಮೇಲೆ ಕನ್ಫರ್ಮ್ ಆಯಿತು 22nd and 23rd ಮದುವೆ ಅಂತ. ಆ್ಯಂಡ್ ಅದಾದಮೇಲೆ ಮದುವೆ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟಿಗೆ ಕೊಡು, ಅದನ್ನು ತೊಗೊಂಡು ಬಾ, ಎಲ್ಲದಕ್ಕೂ ನಾನೇ ಓಡಾಡಿದ್ದಾಯ್ತು, ನಾನು ಅಮ್ಮ ಎಲ್ಲ ಓಡಾಡಿದ್ದಾಯಿತು. ಆ್ಯಂಡ್ ರೆಸ್ಟ್ ಅಂತೂ ಇರಲೇ ಇರಲಿಲ್ಲ. ಕೆಲವೊಬ್ಬರು ರಿಲೇಟಿವ್ಸ್ ಮನೆ, ಅದು ನಮ್ಮ ರಿಲೇಟಿವ್ಸ್ ಎಲ್ಲ ದೂರ ದೂರನೇ ಇದೆ, ನಮ್ಮ ಮನೆಗಿಂತ ತುಂಬ ದೂರನೇ. ಅವ್ರ ಮನೆಗೆಲ್ಲ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಕೊಟ್ಟು ಇನ್ವಿಟೇಷನ್ಸ್ ಕೊಟ್ಟು ಬಂದು ಎಲ್ಲ ಮಾಡಿ, ಅದು ಎಲ್ಲ ನನಗೆ ಯಾವಾಗ ಲೀವ್ ಇರುತ್ತೋ ಆ ಟೈಮ್ನಲ್ಲೇ ಈ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಆ ಥರ ಆಗ್ತಾಯಿತ್ತು ಮದುವೆ ಪ್ರಿಪ್ರೇಷನ್ಸ್. ನನಗಂತೂ ಏನೂ ಪ್ರಿಪೇರ್ ಆಗೋಕ್ಕೆ ಟೈಮೇ ಇರಲಿಲ್ಲ ಬಿಡಿ.
ನನ್ನ ಮದುವೆ ಹೆಂಗಾಯ್ತು ಅಂತಲೂ ನಾನು ನೆನೆಸ್ಕೊಂಡ್ರೆ ನನಗೇನು ನೆಪ್ಕೊಂಡೇ ಇಲ್ಲ, ಆ ಥರ ಆಗೋಯ್ತು ಎಲ್ಲ. ಆಮೇಲೆ 22nd and 23rd ನಾನು ಆಲ್ರೆಡಿ ನೋಟಿಸ್ ಪೀರಿಯಡಲ್ಲಿದ್ದೆ. ನನಗೆ 2 weeks ಅಷ್ಟೇ ಲೀವ್ ಕೊಡೋದು ಅಂತ ಹೇಳಿದರು. ಜಾಸ್ತಿ ದಿನ ಲೀವ್ ಕೊಡೋಕ್ಕಾಗಲ್ಲ, ಬಿಕಾಸ್ ನೋಟಿಸ್ ಪೀರಿಯಡಲ್ಲಿ ಇರೋದ್ರಿಂದ ಜಾಸ್ತಿ ದಿನ ಲೀವ್ ಕೊಡೋಕ್ಕಾಗಲ್ಲ ಅಂತ ಬ್ರಾಂಚ್ ಹೆಡ್ ಹೇಳಿದರು. ಹಂಗಾಗಿ ಏನು ಮಾಡಿದೆ, ನಾನು 2 weeks ಲೀವ್ ತೊಗೊಂಡಿದ್ದು. ಬಟ್ ನಾನು ಮದುವೆಗಿಂತ ಮುಂಚೆ ತೊಗೊಳ್ಳೋ ಬದಲು ಮದುವೆ ಆದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಆ ಲೀವ್ನ ಅಲ್ಲಿಂದ ತೊಗೊಂಡೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ 22nd and 23rd ಮದುವೆ ಆಯ್ತಲ್ವಾ, ನಾನು ಲೀವ್ ತೊಗೊಂಡಿದ್ದೆ ಆ್ಯಕ್ಚುಲಿ 18th ಜಸ್ಟ್ 3 ಡೇಸ್ ಬಿಫೋರ್. ಆ ಟೈಮ್ನ ಕೂಡ ನಾನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 18th ಸಂಡೇ ಏನೋ ಇತ್ತು ಅನಿಸುತ್ತೆ. ಸಂಡೇಯಿಂದ ಆ್ಯಕ್ಚುಲಿ ನನ್ನ ಮದುವೆ ಆಗಿದ್ದು ವೆನ್ಸ್ಡೇ ಆ್ಯಂಡ್ ಥರ್ಸ್ಡೇ, ಸಂಡೇಯಿಂದ ನಾನು ಲೀವ್ ತೊಗೊಂಡಿದ್ದೆ. ಆ ಪ್ರೀವಿಯಸ್ ಸ್ಯಾಟರ್ಡೇನೂ ನಾನು ವರ್ಕ್ ಮಾಡಿದ್ದೆ. ಸೊ ಸಂಡೇಯಿಂದ ಲೀವ್ ತೊಗೊಂಡಿದ್ದು. ಸಂಡೇ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು ಎಲ್ಲ ಗ್ರೂಮಿಂಗ್ ಎಲ್ಲ ಮಾಡಿಸ್ಕೊಳೋದಕ್ಕೆ, ಬಿಕಾಸ್ ಅಲ್ಲಿ ಗ್ಯಾಪ್ ಬೇಕಾಗುತ್ತೆ ಅಲ್ವಾ. ಆಬ್ವಿಯಸ್ಲಿ ಪಾರ್ಲರ್ಗೆ ಹೋದರೆ ಇಮಿಡಿಯೇಟ್ ಎಫೆಕ್ಟ್ ಸಿಗೋಲ್ಲ, ನಿಮಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಹಂಗಾಗಿ ಇಟ್ಟೊಂದು 2 days ಬಿಫೋರೇ ಪಾರ್ಲರ್ಗೆ ಎಲ್ಲ ಹೋಗಿ ಗ್ರೂಮಿಂಗ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಆ ಟೈಮ್ನಲ್ಲಿ ನಾನು ಒಬ್ಬಳೇ ಫ್ರೆಂಡ್ ಮನೆಗೆ ಹೋಗಿ ಇನ್ವೈಟ್ ಮಾಡಿದೆ, ಬಟ್ ಅವಳು ಇರಲಿಲ್ಲ ಮನೆಯಲ್ಲಿ ನಾನು ಹೋದಾಗ. ಇಟ್ಸ್ ಓಕೆ, ಹೆಂಗೋ ಒಂದು ಕೊಟ್ಬಿಟ್ಟು ಬಂದೆ. ಆಮೇಲೆ ಪಾರ್ಲರ್ಗೆ ಹೋಗಿ ಎಲ್ಲ ರೆಡಿಯಾಗಿ ಮತ್ತೆ ವಾಪಸ್ ಮನೆಗೆ ಹೋದೆ. ಆ್ಯಂಡ್ ನೆಕ್ಸ್ಟ್ ಡೇ ಮಂಡೇ ಈ ಚಪ್ರ ಶಾಸ್ತ್ರ ಮಾಡ್ತಾರಲ್ವಾ, ಅದನ್ನು ಮಾಡಿಸಿದ್ರು. ಆ್ಯಂಡ್ ಅವತ್ತು ಸ್ವಲ್ಪ ಅರಶಿನ ಎಲ್ಲ ಹಚ್ಚಿದ್ರು. ಅದಕ್ಕಿಂತ ಮುಂಚೆ ನಂದೊಂದು ರಿಸೆಪ್ಷನ್ ಸ್ಯಾರಿ ನಾನು ತೊಗೊಂಡಿದ್ದೆ. ಆ ಸ್ಯಾರಿನಲ್ಲಿ ನಾನು ತೊಗೊಳ್ಬೇಕಾದ್ರೆ ನಾನು ನೋಡಿದೆ, ಅಂದರೆ ಬೇರೆ ಟೈಪ್ಸ್ ಆಫ್ ಸ್ಯಾರೀಸ್ನಲ್ಲಿ ನಾನು ನೋಡಿದೆ. ಕುಂದನ್ ವರ್ಕ್ ಅದೆಲ್ಲ ಇರ್ತಾ, ಸ್ಟೋನ್ಸ್ ವರ್ಕು, ಕುಂದನ್ ವರ್ಕು ಇದೆಲ್ಲ ಇರ್ತಾ ಇತ್ತು. ಬಟ್ ನನಗೆ ಅದೆಲ್ಲ ತುಂಬ ಹೆವಿ ಅಂತ ಅನ್ನಿಸ್ತು. ಬೇರೆ ಪ್ಲೇನ್ ಸ್ಯಾರಿನ ತೊಗೊಂಡಿದ್ದೆ. ಅದರಲ್ಲಿ ಮನೆಯಲ್ಲಿ ನೋಡಿದಾಗ ಯಾಕೋ ನನಗೆ ಒಂಥರ ಪ್ಲೇನ್ ಅನ್ನಿಸ್ತು, ತುಂಬಾ ಪ್ಲೇನ್ ಅನ್ನಿಸ್ತು. ಏನಾದರೂ ಮಾಡೋಣ ಇದಕ್ಕೆ ವರ್ಕು ಅಂದ್ಬಿಟ್ಟು ನನ್ನ ಹತ್ರ ಸ್ಟೋನ್ಸ್ ಆಲ್ರೆಡಿ ಇತ್ತು, ಸ್ಮಾಲ್ ಕುಂದನ್ ಸ್ಟೋನ್ಸ್. ಅದನ್ನು ನಾನು ಅಂಟಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಂಡೇ ಮಾರ್ನಿಂಗು ಮಂಡೇ ಮಧ್ಯಾಹ್ನನೋ ಏನೋ ಅನಿಸುತ್ತೆ, ಅಂಟಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಡೇವರೆಗೂ ಅದನ್ನು ಕಂಪ್ಲೀಟ್ ಫುಲ್ ಸ್ಯಾರಿ ನಾನು ಒಬ್ಬಳೇ ಫಿನಿಷ್ ಮಾಡಿದ್ದೀನಿ. ನೆಕ್ಸ್ಟ್ ಡೇವರೆಗೂ ಟ್ಯೂಸ್ಡೇ ಮಧ್ಯಾಹ್ನದವರೆಗೂ ಏನೋ ನಾನು ಒಬ್ಬಳೇ ಮಾಡಿದ್ದೀನಿ. ಅಮ್ಮ ಎಲ್ಲ ಅವರು ಸ್ಯಾರಿಗೆ ಫಾಲ್ಸ್ ಹೊಲ್ಕೊಡ್ತಾಯಿದ್ರು, ಬಿಕಾಸ್ ನನ್ನ ಸ್ಯಾರಿಗೆ ಯಾವುದು ಫಾಲ್ಸ್ ಕೂಡ ಹೊಲ್ದಿರಲಿಲ್ಲ. ಅದಕ್ಕೂ ಕೂಡ ಟೈಮ್ ಇರಲಿಲ್ಲ, ಕುಚ್ ಮಾಡಿಸೋದಕ್ಕೆಲ್ಲ ಕೊಟ್ಟಿದ್ದೆ, ಅದರಿಂದ ಲೇಟಾಗಿ ಹೋಗಿತ್ತು. ಫಾಲ್ಸ್ ಕೂಡ ಹೊಲ್ದಿರಲಿಲ್ಲ, ಬ್ಲೌಸೂ ಅಷ್ಟೇ ಕರೆಕ್ಟಾಗಿ ರೆಡಿ ಆಗಿರಲಿಲ್ಲ. ಸಿಕ್ಕಾಬಟ್ಟೆ ಯಾವ ಥರ ಆಗಿತ್ತು ಅಂದರೆ, ಸೀರಿಯಸ್ಲಿ ಯಾವಾಗಿ ಮದುವೆ ಆಗುತ್ತೋ ಅನಿಸ್ಬಿಟ್ಟಿತ್ತು ನನಗೆ. ಹಂಗಾಗಿ ಅಮ್ಮ ಫಾಲ್ಸ್ ಹೊಲಿತಾಯಿದ್ರು, ನಾನು ಇದನ್ನು ಅಂಟಿಸ್ಕೊಂಡು ಕೂತಿದ್ದೆ. ಸೀರಿಯಸ್ಲಿ ನಂಗೆ ಕಂಪ್ಲೀಟ್ಲಿ ಟಯರ್ಡ್ ಆಗೋಗಿದ್ದೆ. ಆಮೇಲೆ ಅರಶಿನ ಶಾಸ್ತ್ರ ಎಲ್ಲ ಮಾಡಿದ್ರು, ಅವತ್ತು ಮನೆ ನೇಬರ್ಸ್ನೆಲ್ಲ ಕರೆದು ಎಲ್ಲ ಮಾಡಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಧ್ಯಾಹ್ನದವರೆಗೂ ಈ ಕುಂದನ್ ಅಂಟಿಸೋದ್ರಲ್ಲೇ ಟೈಮ್ ಹೊಟ್ಟೋಯ್ತು. ಆಮೇಲೆ ನಾನು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ಬೇಕಾಯಿತು, ಬಿಕಾಸ್ ಮೆಹಂದಿ ನಮ್ಮ ಮನೆಯಲ್ಲಿ ದೂರ. ನಾನು ಮಾತಾಡಿದ್ದೆ, ಜಯನಗರಲ್ಲಿ ಒಂದು ಶಾಪ್ ಇತ್ತು, ಅವ್ರ ಹತ್ರ ನಾನು ಮಾತಾಡಿದೆ. ಅವ್ರು ಅಲ್ಲಿ ಅಷ್ಟು ದೂರ ಬರಲ್ಲ ಅಂತ ಹೇಳಿದರು. ನಮ್ಮ ದೊಡ್ಡಮ್ಮನ ಮನೆ JP Nagar ಇತ್ತು, ಅಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ಕರೆಸ್ಕೊಂಡು ಮೆಹಂದಿ ಹಾಕಿಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗಲೂ ಆಲ್ಮೋಸ್ಟ್ 10:30-11 o'clock ಆಗೋಗಿತ್ತು, ಬಿಕಾಸ್ ಎಲ್ಲರೂ ಹಾಕ್ಸ್ಕೊಳ್ಬೇಕಾಯ್ತಲ್ವ. ಹಂಗಾಗಿ ಸೊ ಅದು ಕೂಡ ಟ್ರಾವೆಲಲ್ಲೇ ಮುಗ್ದೋಯ್ತು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಚೌಟ್ರಿಗೆ ಹೊರಡಬೇಕಾಗಿತ್ತು. ವೆನ್ಸ್ಡೇ ಮಾರ್ನಿಂಗು ಬ್ಲೌಸ್ ಎಲ್ಲ ನೀಟಾಗಿ ಐರನ್ ಮಾಡಿ ತಂದು ಕೊಟ್ಟರು ಮನೆಗೆ. ಆವಾಗ ನನಗೆ ಹಾಕಿ ನೋಡೋದಕ್ಕೆ ಕೂಡ ಟೈಮ್ ಇರಲಿಲ್ಲ, ಆಲ್ಟ್ರ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ. ಸಿಕ್ಕಾಪಟ್ಟೆ ಆಲ್ಟ್ರೇಷನ್ಸ್ ಇತ್ತು, ಅದನ್ನು ಮಾಡಿಸಿ ಅದಕ್ಕೂ ಕೂಡ ಟೈಮ್ ಇರಲಿಲ್ಲ. ಅದು ನಾನು ಯಾವ ಥರ, ನನಗೆ ಸೀರಿಯಸ್ಲಿ ನನ್ನ ಮದುವೆ ಆಗಿರೋ ಥರ ಯಾಕೂ ಆಗೋದು ಬೇಡ ಅಂತ ನಾನು ಹೇಳ್ತೀನಿ. ಆ ಥರ ಒಂದು ಸಿಚುವೇಶನಲ್ಲ ಆಯಿತು. ಆ್ಯಂಡ್ ಬಿಕಾಸ್ ನಮ್ಮ ಫಾದರ್ ಲಾಕ್ಕೆ ಸಿಚುವೇಶನ್ ಈ ಥರ ಇದ್ದಿದ್ದರಿಂದ ನಮ್ಮದು ಚೌಟ್ರಿ ಸೆಲೆಕ್ಟ್ ಮಾಡಿದ್ದು ಸ್ವಲ್ಪ ನನ್ನ ಹಸ್ಬೆಂಡ್ ಮನೆ ಹತ್ರ. ಹಂಗಾಗಿ ನಮಗೆ ಬೇಗ ಬಿಡಬೇಕಾಗಿತ್ತು ನಾವು ಚೌಟ್ರಿಗೆ ಅಂತ. ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 5:00 ಆಗಿತ್ತು ಅನ್ಸುತ್ತೆ. ಆ ಟೈಮ್ಗೆ ಪಾರ್ಲರ್ ಅವರು ಬಂದಿದ್ದರು. ಸೊ ಅವ್ರು ಬಂದಿದ್ದ ತಕ್ಷಣವೇ ನನಗೆ ಸ್ಟಾರ್ಟ್ ಮಾಡಿದ್ರು, ಮೇಕಪ್ ಎಲ್ಲ ಮಾಡೋದಕ್ಕೆ ಎಲ್ಲ ಆಯಿತು, ಫೋಟೋಶೂಟ್ ಎಲ್ಲ ಮುಗೀತು.
ಅದಾದಮೇಲೆ ಅರ್ಶಿನ ಹಚ್ಚೋದಕ್ಕೆ ಅರ್ಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡಿದೆ. ಮಧ್ಯರಾತ್ರಿವರೆಗೂ ಅದೇ ಶಾಸ್ತ್ರನೇ ಮಾಡೋರು, ನಿದ್ದೆನೇ ಇಲ್ಲ, ಫುಲ್ ಟಯರ್ಡಾಗಿ ಹೋಗಿತ್ತು. ಅಷ್ಟು ಟ್ರಾವೆಲ್ ಮಾಡಿತ್ತು, ಅದರಿಂದೇನೂ ರೆಸ್ಟ್ ಅಂತೂ ಇರಲಿಲ್ಲ. ಹಂಗಾಗಿ ಫುಲ್ ಟಯರ್ಡಾಗಿ ಹೋಗಿತ್ತು ನನಗಂತೂ. ಆ್ಯಂಡ್ ಅರಶಿನ ಶಾಸ್ತ್ರ ಎಲ್ಲ ಮುಗಿದು ಮಲ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 2.5-3 ಗಂಟೆ ಹಿಂಗೇನೋ ಆಗಿತ್ತು. ಇನ್ನು 5 ಗಂಟೆಗೆ ಎದ್ದೋಡ್ಬೇಕಾಯ್ತು, 1.5 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದು ಮುಹೂರ್ತಕ್ಕೆಲ್ಲ ರೆಡಿಯಾಗಿ ಆಮೇಲೆ ಮುಹೂರ್ತನೂ ಮುಗೀತು, ಹೆಂಗೋ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮುಗೀತು. ಅದೊಂದು ಸಮಾಧಾನ ನನಗೆ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಅದಾಗಿ ಮದುವೆ ಆಗಿ 2 ಡೇಸ್ಗೆ ನಾವು ಕಾಳಹಸ್ತಿಗೆ ಹೋದ್ವಿ. ಬಿಕಾಸ್ ಏನೋ ದೋಷ ಇದೆ ಅಂತ ಹೇಳಿದರು, ನಾಗದೋಷನೂ ಇದೆ ಅಂತ ಹೇಳಿದರು. ಕುಕ್ಕೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ನಮಗೆ, ಹಂಗಾಗಿ ಕಾಳಹಸ್ತಿಗೆ ಹೋಗಿ ಅಲ್ಲಿ ರಾಹುಕೇತು ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ಸು ನಾವು ಸ್ಯಾಟರ್ಡೇ ಏನೋ ಹೊರಟಿದ್ದಲ್ಲಿಂದ ಅಂದರೆ ಮನೆಯಿಂದ ಮಂಡೇ ಮಾರ್ನಿಂಗ್ ಏನೋ ರೀಚ್ ಆಗಿದ್ದು ಮನೆಗೆ ವಾಪಸ್ಸು. ಅದಾದಮೇಲೆ ನಾವು ಮಂಡೇ ಮಾರ್ನಿಂಗ್ ಬಂದ್ವಿ. ಮಂಡೇ ಅಲ್ಲೇ ಇದ್ವಿ, ಮನೆಯಲ್ಲೇ ಇದ್ವಿ, ಎಲ್ಲೂ ಓಡಾಡೋಕ್ಕೆ ಹೋಗಲಿಲ್ಲ ಆಚೆ. ಆ್ಯಂಡ್ ಟ್ಯೂಸ್ಡೇ ಹನಿಮೂನ್ಗೆ ಹೋಗ್ಬೇಕಾಗಿತ್ತು. ಹನಿಮೂನ್ ಬಗ್ಗೆ ಹೇಳಬೇಕು ಅಂದರೆ ಸೀರಿಯಸ್ಲಿ ಎಲ್ಲಿ ಹೋಗ್ಬೇಕು ಅಂತಲೇ ಪ್ಲ್ಯಾನ್ ಇರಲಿಲ್ಲ. ಆ ಥರ ಇತ್ತು. ಆ್ಯಂಡ್ ನನಗೆ ಕೇರಳ ಸೈಡ್ ಎಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ಗೆ ಗೋವಾಗೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ನಾನು ಬೇಡ ಕೇರಳಕ್ಕೆ ಇವಾಗ ಹೋಗೋಣ, ಆಮೇಲೆ ಗೋವಾಗೆ ಯಾವಾಗಲಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಕೇರಳಗೆ ಬುಕ್ ಮಾಡಿದ್ವಿ ಟಿಕೆಟ್. ಅದು ಪ್ಯಾಕೇಜು ಅಲ್ಲ, ನಮ್ಮ ಓನಾಗಿ ಹೋಗಿದ್ದು. ವೆನ್ಸ್ಡೇನ ಟ್ಯೂಸ್ಡೇ ಮಧ್ಯಾಹ್ನ, ಟ್ಯೂಸ್ಡೇ ಈವ್ನಿಂಗ್ ಏನೋ ಇತ್ತು ಬಸ್ಸು, ಅಲಪ್ಪಿಗೆ ಬುಕ್ ಮಾಡಿದ್ವಿ. ಟ್ಯೂಸ್ಡೇ ನೈಟ್ ಏನೋ ಇತ್ತು ಬಸ್ಸು, ಟ್ಯೂಸ್ಡೇ ನೈಟ್ ಹೊರಟ್ವಿ. ಅದಾದಮೇಲೆ ಮಾರ್ನಿಂಗ್ ರೀಚ್ ಆದ್ವಿ. ಎಲ್ಲಿ ರೀಚ್ ಆದ್ವಿ ಅಂತ ನಮಗೆ ಗೊತ್ತಿಲ್ಲ, ಬಿಕಾಸ್ ಆ ಏರಿಯಾನೇ ನಮಗೆ ಗೊತ್ತಿಲ್ಲ. ಆ ಥರ ಇತ್ತು. ಆ್ಯಂಡ್ ಹೆಂಗೋ ಒಂದು ಅಲ್ಲಿ ಇಳಿದ್ವಿ. ಬರೋ ದಾರಿಯಲ್ಲೇ ಯಾವುದಾದ್ರು ಒಂದು ಒಳ್ಳೆ ಲಾಡ್ಜ್ ಇದೆಯಾ ಅಥವಾ ಸ್ಟೇ ಮಾಡೋದಕ್ಕೆ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಬಂದ್ವಿ. ಬಸ್ಸಲ್ಲಿ ಬರಬೇಕಾದ್ರೇ ಯಾವುದೋ ಒಂದು ಚೆನ್ನಾಗಿ ಕಾಣಿಸ್ತು ಸರಿ ಅಂದ್ಬಿಟ್ಟು ಸ್ಟಾಪ್ ಇಳಿದು ಮತ್ತೆ ರಿಟರ್ನ್ ಬರಬೇಕಾಯ್ತು. ನಾವು ರಿಟರ್ನ್ ಬಂದು ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 4-5 ಡೇಸ್ ಏನೋ ಇದ್ವಿ. ಆ ಟೈಮ್ ಮಾತ್ರ ಎಂಜಾಯ್ ಮಾಡಿದ್ವಿ, ಬಿಕಾಸ್ ಅಲಪ್ಪಿ ಬ್ಯಾಕ್ ವಾಟರ್ಸಲ್ಲಿ ನಾವು ಐ ಥಿಂಕ್ 2x ಏನೋ ನಾವು ಬೋಟ್ ರೈಡಲ್ಲಿ ಹೋಗಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಬೀಚ್ ಹತ್ರ ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಅಲ್ಲಿನ ಜನ ಹೆಂಗಿರ್ತಾರೋ ಗೊತ್ತಿಲ್ಲ, ಅಷ್ಟು ಬಿಸಿಲು. ರೂಮ್ ಎಸಿ ರೂಮ್ ತೊಗೊಂಡಿದ್ವಿ, ಸೊ ನಮ್ಗೆ ರೂಮ್ ಒಳಗಡೆ ಅಷ್ಟು ಬಿಸಿ ಅನಿಸ್ಲಿಲ್ಲ. ಆಚೆ ಬರ್ತಿದ್ದಾಗೆ ಅವನಲ್ಲಿದ್ದಂಗೆ ಅನಿಸ್ತಾ ಇತ್ತು ನಮಗೆ, ಅಷ್ಟು ಬಿಸಿಲು. ಆ್ಯಂಡ್ ನಮ್ಮ ಮದುವೆ ಆಗಿದ್ದು ಮಾರ್ಚ್ನಲ್ಲಿ, ಸೊ ಸಮ್ಮರ್ ಬೇರೆ, ಇನ್ನೂ ಜಾಸ್ತಿ ಬಿಸಿ ಇತ್ತು. ಬಟ್ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು, ಬಿಕಾಸ್ ನಮ್ಗೆ ಎಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗಿ ಆ ಥರ ಸ್ಟೇ ಮಾಡಿ ಅಲ್ಲಿ ಬೈಕ್ ಹೈರ್ಗೆ ಕೊಡ್ತಾರೆ ನಿಮ್ಗೆ ಬೇಕಂದರೆ, ಒಂದು ಬೈಕನ್ನು ಹೈರ್ ಮಾಡಿಕೊಂಡು ನಮ್ಮದೇ ಊರು ಅನ್ನೋ ಥರ ಸುತ್ತಾಡಿದ್ದೀವಿ. ಅದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಅದಾದಮೇಲೆ ಇನ್ನೂ ಒಂದು 2 ಡೇಸ್ ಆ್ಯಕ್ಚುಲಿ ನಾವಲ್ಲಿ ಹೋಗಿ ರೀಚ್ ಆಗಿತ್ತು ವೆನ್ಸ್ಡೇ ಮಾರ್ನಿಂಗ್. ನಾವು ಸಂಡೇ ಮಂಡೇವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮಾವ ಅವ್ರಿಗೆ ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಅವ್ರು ಹಾಸ್ಪಿಟಲೈಸ್ ಆದರು. ಹಾಗಾಗಿ ನಾವು ರಿಟರ್ನ್ ಬರಬೇಕಾಗಿತ್ತು. ರಿಟರ್ನ್ ಬರಬೇಕಾದ್ರೂ ಟಿಕೆಟ್ ಸಿಗಲಿಲ್ಲ ನಮಗೆ, ಲಾಸ್ಟಲ್ಲಿ ಸಿಕ್ಕಿತ್ತು. ಹಾಗಾಗಿ ಅದನ್ನೇ ತೊಗೊಂಡು ಬಂದ್ವಿ ಹೆಂಗೋ. ಆಮೇಲೆ ರಿಕವರ್ ಆಗಿ ಮನೆಗೆಲ್ಲ ವಾಪಸ್ ಬಂದರು, ಹಾಗೇನು ಪ್ರಾಬ್ಲಮ್ ಆಗಿಲ್ಲ. ಆಗಲೇ ಆ್ಯಕ್ಚುಲಿ ಪೆಗ್ಗಿಗೆಲ್ಲ ಪೆಗ್ ಫಿಕ್ಸ್ ಮಾಡಿದ್ದು, ಎಲ್ಲನೂ ಚೆನ್ನಾಗೇ ಇದ್ದಾರೆ ಅದಾದಮೇಲೆ. ಬಟ್ ನಾನು ನನ್ನ ಮದುವೆ ಆದಮೇಲೆ 1 ಮಂತ್ ಏನೋ ನಾನು ಅಮ್ಮನ ಮನೇಲಿದ್ದೆ, ಬಿಕಾಸ್ ನೋಟಿಸ್ ಪೀರಿಯಡ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಹಸ್ಬೆಂಡ್ ಮನೆ ದೂರ ಇದ್ದಿದ್ದರಿಂದ ನಂಗೆ ಟ್ರಾವೆಲ್ ಮಾಡೋಕ್ಕಾಗ್ತಾಯಿರಲಿಲ್ಲ. ವೀಕೆಂಡ್ಸ್ನಲ್ಲಿ ಹಸ್ಬೆಂಡ್ ಮನೆಗೆ ಬರ್ತಾ ಇದ್ದೆ, ಆ್ಯಂಡ್ ವೀಕ್ ಡೇಸ್ನಲ್ಲೆಲ್ಲ ಅಮ್ಮನ ಮನೇಲಿ ಇರ್ತಾನೆ. ನಂಗೆ ಆಗ ಮದುವೆ ಆಗಿದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಬಿಕಾಸ್ ನಾರ್ಮಲ್ ಅಮ್ಮನ ಮನೇಲಿ ಹೇಗಿರ್ತಾ ಇದೆ ಆ ಥರ. ನನ್ನ ಹಸ್ಬೆಂಡ್ ಅವ್ರ ಮನೇಲಿ ಇರ್ತಾಯಿದ್ರು, ಆ ಥರ ಒಂದು ಮದುವೆ ಆಗಿದ್ದೆ ಅಂತ ಒಂದು ಫೀಲಿಂಗ್ ಇರಲಿಲ್ಲ. ನಾರ್ಮಲ್ ಯಾವ ಥರ ಇದ್ನೋ ಅದೇ ಥರ ಇತ್ತು ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ
ನಾ May 9th ನಂದು ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಪರ್ಮನೆಂಟಾಗಿ ಶಿಫ್ಟ್ ಆದೆ. ನಾನು ಶಿಫ್ಟ್ ಆದಾಗಲಿಂದ ಇದೇ ನಡೀತಾ ಇದೆ, ಮನೆ ರೆಸ್ಪಾನ್ಸಿಬಿಲಿಟಿ, ಮಾವ ಅವ್ರ ಬಗ್ಗೆ ಕೇರ್ ತೊಗೊಳ್ಬೇಕು, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಎಲ್ಲ ಕೇರ್ ತೊಗೊಳ್ಬೇಕು, ಪ್ಲಸ್ ಕೇರ್ ಟೇಕರ್ನ ಕೂಡ ಹೈರ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಹೇಳಿದಾಗೆ. ಅವರು ನನಗೆ ನೋಡ್ಕೊಳ್ಬೇಕಾಗುತ್ತೆ, ಟೈಮ್ ಟು ಟೈಮ್ ಊಟ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ. ಆ್ಯಂಡ್ ಇದೇ ನಡೀತಾ ಇದೆ. ನಮ್ಮ ಮಾವ ಬೆಡ್ರಿಡನ್ ಆಗಿರೋದ್ರಿಂದ ನೋಡ್ಕೊಳ್ಳೋದಕ್ಕೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಬಿಕಾಸ್ ನಮ್ಮ ಅಮ್ಮನೂ ನನಗೆ ಅದೇ ಇಳಿತು, ನನ್ನನ್ನು ನೋಡೋದಕ್ಕೆ ಅಂತ ನಮ್ಮ ಮಾವ ಅವರು ನಮ್ಮ ಮನೆಗೆ ಬಂದಿದ್ದರು, ಆವಾಗ ಚೆನ್ನಾಗೇ ಇದ್ದರು. ಬಟ್ ಅದಾದಮೇಲೆ ಈ ರೀತಿ ಆಗಿದ್ದರಿಂದ ಏನೂ ಮಾಡೋಕ್ಕಾಗಲ್ಲ, ಅವ್ರ ಹೆಲ್ತ್ ಇಶ್ಯೂಸ್ನಿಂದ ಆ ಥರ ಆಯಿತು. ಹಂಗಾಗಿ ನಮ್ಮಮ್ಮ ನನಗೆ ಹೇಳಿದರು ಮದುವೆ ಆದಮೇಲೆ, ಅವರನ್ನು ನಿಮ್ಮ ತಂದೆ ಥರ ನೀನು ನೋಡ್ಕೊಳ್ಬೇಕು, ಏನೇ ಪ್ರಾಬ್ಲಮ್ಸ್ ಆಗಲಿ ನೀನು ನೋಡ್ಕೊಳ್ಳೇಬೇಕು ಅಂತ ನನಗೆ ಹೇಳಿದರು. ಆ್ಯಂಡ್ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಿಕಾಸ್ ನಾನು ನನ್ನ ಅಜ್ಜಿನ ಕೂಡ ನಾನು ಇದೇ ರೀತಿಯೇ ನೋಡ್ಕೊಂಡಿದ್ದು, ಆ್ಯಂಡ್ ಅವ್ರ ಥರನೇ ನಮ್ಮ ಮಾವನು. ಹಂಗಾಗಿ ನಾನು ನಮ್ಮ ಮಾವನ ಅಪ್ಪ ಅಂತಲೇ ಕರೆಯೋದು. ಸೊ ಅವರು ನಮ್ಮ ತಂದೆ ಥರನೇ ಅಲ್ವಾ, ಹಾಗಾಗಿ ನಾನು ನೋಡ್ಕೊಳ್ಳೋದಕ್ಕೆ ನನಗೇನೂ ಬೇಜಾರಿಲ್ಲ, ನಾನು ಆರಾಮಾಗಿ ನೋಡ್ಕೊಳ್ತೀನಿ. ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ, ಒಂಥರ ಅವರು ಈ ಥರ ಬೆಡ್ ರೈಡನ್ನಾಗಿ ಒಂಥರ ನರಳೋದು, ಬಿಕಾಸ್ ನನ್ನ ನೋಡೋಕೆ ಬಂದಾಗ ಅವ್ರು ಚೆನ್ನಾಗಿದ್ದು, ಸಡನ್ನಾಗಿ ಈ ಥರ ಆಗಿರೋದ್ರಿಂದ ಅದನ್ನು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿದ್ದವ್ರು ಈ ಥರ ಆಗಿಬಿಟ್ರಲ್ಲ ಅಂತ. ಆ್ಯಂಡ್ ಇಂಪ್ರೂವ್ಮೆಂಟ್ ಇದ್ದರೂ ಅದೊಂಥರ ಖುಷಿ ಇರುತ್ತೆ, ಬಟ್ ಇಂಪ್ರೂವ್ಮೆಂಟು ಇದ್ರೂ ಸಡನ್ನಾಗಿ ಡೌನ್ ಆಗೋದು, ಈ ಥರ ವೇರಿಯೇಷನ್ಸ್ ಅಂತೂ ಸಿಕ್ಕಾಬಿಟ್ಟಿದೆ. ಸೊ ಈ ಥರ ಇರೋದ್ರಿಂದ ಸ್ವಲ್ಪ ಮೈಂಡ್ ಒಂಥರ ಅಪ್ಸೆಟ್ ಆಗಿರುತ್ತೆ ಅಷ್ಟೇ. ಒಂದು ಸ್ವಲ್ಪ ದಿನ ಇಂಪ್ರೂವ್ ಆ ಥರ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಫುಲ್ಲು ಕಂಪ್ಲೀಟ್ಲಿ ಏನು ಮಾಡಿದ್ರೂ ಎನರ್ಜಿಗೆ ತೋರಿಸ್ತಾರೆ, ಆ ಥರ ಇರ್ತಾರೆ. ಬಟ್ ಕೆಲವೊಂದು ಟೈಮು ಫುಲ್ಲು ಡೌನ್ ಆಗೋಗ್ತಾರೆ, ಮಾತು ಕೂಡ ಆಡಲ್ಲ, ಅಷ್ಟು ಸೈಲೆಂಟ್ ಆಗಿಬಿಡ್ತಾರೆ. ಆ ಥರ ವೇರಿಯೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅವ್ರ ಹೆಲ್ತಲ್ಲಿ. ಆ ಥರ ಇದ್ದಾಗ ನೋಡ್ಕೊಳ್ಳೋದಕ್ಕೆ ಕಷ್ಟ. ಆ್ಯಂಡ್ ನಮಗೆ ಮದುವೆ ಆದಮೇಲಂತೂ ನಮ್ಮದು ಇದೇ ಥರ ಲೈಫೇನೆ. ಅಂದರೆ ಹೊರಗಡೆ ಹೋಗೋದಾಗಲಿ ಅಥವಾ ಇಲ್ಲೇ ಬ್ಯಾಂಗ್ಳೂರಲ್ಲೇ ಯಾವ್ದಾದ್ರು ಪ್ಲೇಸಸ್ ನೋಡೋದಾಗಲಿ ಯಾವುದೂ ಇಲ್ಲ. ಬಿಕಾಸ್ ನಾವು ಹೊರಗಡೆ ಹೋದ್ರೂ ನಮಗೆ ಮೈಂಡ್ ಫುಲ್ಲು ಇಲ್ಲೇ ಇರುತ್ತೆ. ಬಿಕಾಸ್ ನಮ್ಮ ಮಾವ ಅವ್ರಿಗೆ ನಾನು ನನ್ನ ಹಸ್ಬೆಂಡ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅವ್ರಿಗೆ ಯಾರೂ ಇಲ್ಲ ಅಂದರೂ ನಾನು ನನ್ನ ಹಸ್ಬೆಂಡ್ ಇರಲೇಬೇಕಾಗುತ್ತೆ. ನಾವೇನಾದರೂ ಆಚೆ ಹೋಗಿದ್ವಿ ಅಂದ್ರೂ ಕಾಲ್ ಮಾಡಿಸ್ತಾರೆ, ಕೇರ್ಟೇಕರಿಂದ ಕರಿಯೋರ್ನ ಕರಿಯೋರ್ನ ಅಂತ ಕಾಲ್ ಮಾಡಿಸ್ತಾ ಇರ್ತಾರೆ. ಹಂಗಾಗಿ ನಾವು ಆಚೆ ಹೋದ್ರೂ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇವ್ರ ಮೇಲೆ ಇರುತ್ತೆ, ಏನು ಮಾಡ್ತಾಯಿದಾರೋ, ಎಷ್ಟು ಗಲಾಟೆ ಮಾಡ್ತಾಯಿದಾರೋ ಏನೋ ಅಂತ. ಆ ಥರ ಸಿಚುವೇಶನ್ನಲ್ಲಿ ನಿಮ್ಗೆ ಎಲ್ಲೂ ಆಚೆ ಹೋಗಬೇಕು ಅಂತಲೂ ಅನಿಸಲ್ಲ. ಹಂಗಾಗಿ ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಸೊ ಮನೆಯಲ್ಲೇ ಇದ್ದು ಒಂಥರ ಮೈಂಡ್ ಅಪ್ಸೆಟ್ ಆಗೋಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ಇದೇ ರೀಸನ್ಗೆ ಅಂತಲೇ, ಅವ್ರದ್ದು ಮಲ್ಲೇಶ್ವರಂನಲ್ಲಿ ಆಫೀಸ್ ಇತ್ತು, ಆ ಆಫೀಸ್ನ ಖಾಲಿ ಮಾಡಿ ಈಗ ಮನೆಯಲ್ಲೇ ಮಾಡ್ತಾಯಿದ್ದಾರೆ. ಅವ್ರ VFX ರಿಲೇಟೆಡ್ ಜಾಬ್ ಅವ್ರದು. ಸಾಕಷ್ಟು ಕನ್ನಡ ಮೂವೀಸಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈಗ ಸದ್ಯಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದಾರೆ ಫ್ರೀಲ್ಯಾನ್ಸರಾಗಿ. ಹಾಗಾಗಿ ಅವರು 24/7 ಮನೇಲೇ ಇರೋದರಿಂದ ನನಗೂ ಒಂದು ಟೈಮ್ ಪಾಸ್. ಬಿಕಾಸ್ ಯಾರೂ ಇಲ್ಲ ಅಂದರೆ ನನಗೂ ಒಂಥರ ಮಾತಾಡೋದಕ್ಕೆ ಯಾರೂ ಇರಲ್ಲ, ಬೋರ್ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ಜೊತೆಲೇ ಇರೋದರಿಂದ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ. ಅದೊಂದೇ ಅಲ್ಲ, ಇದೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಷ್ಟೇನಾ ಲೈಫು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನ್ಯೂಲಿ ಮ್ಯಾರಿಡ್ ಲೈಫ್ ಏನಿದೆ ಅದನ್ನು ನಾನು ಯಾವುದೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಈ ರೀಸನಿಂದ. ಆ್ಯಂಡ್ ಮತ್ತೆ ಆ ಟೈಮ್ ವಾಪಸ್ ಬರೋದೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಕುಕ್ಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಮದುವೆಗಿಂತ ಮುಂಚೆ ಅಂತೂ ನಮ್ಮಮ್ಮ ನನಗೆ ರೆಸಿಪೀಸ್ಗಳನ್ನು ತಂದುಕೊಡೋರು, ಪ್ರಿಂಟ್ ಔಟ್ ಮಾಡಿ ಎಲ್ಲ ತೊಗೊಂಡ್ಬಂದು ಕೊಡೋರು. ನೀವು ಈ ರೆಸಿಪಿ ಟ್ರೈ ಮಾಡು, ಆ ರೆಸಿಪಿ ಟ್ರೈ ಮಾಡು ಅಂತ. ನಾನು ಒಂದೊಂದಾಗಿ ಟ್ರೈ ಮಾಡ್ತಾಯಿದ್ದೆ, ಒಂದೊಂದು ಚೆನ್ನಾಗಿ ಬರ್ತಾಯಿತ್ತು, ಒಂದೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಆ್ಯಂಡ್ ಹಾಗಾಗಿ ಎಲ್ಲ ಟ್ರೈ ಮಾಡ್ತಾಯಿದ್ದೆ. ನಂಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಮದುವೆ ಆದಮೇಲೆ ಸ್ವಲ್ಪ ಕುಕ್ಕಿಂಗ್ ನಾರ್ಮಲ್ ಕುಕ್ಕಿಂಗ್ ಮಾಡ್ತಾಯಿದ್ದೆ ಅಷ್ಟೇ ಹೊರತು ಜಾಸ್ತಿ ಹೊಸ ರೆಸಿಪೀಸ್ ಟ್ರೈ ಮಾಡೋದು ಈ ಥರದ್ದೆಲ್ಲ ಏನೂ ಮಾಡಿಲ್ಲ. ಬಿಕಾಸ್ ಟೈಮ್ ಇರ್ತಾ ಇರಲಿಲ್ಲ ನನಗೆ. ಸಮಟೈಮ್ಸ್ ಟ್ರೈ ಮಾಡ್ತಾಯಿದ್ದೆ, ಎಲ್ಲನೂ ಅಲ್ಲ, ಕೆಲವು ಟ್ರೈ ಯಾವುದು ಈಸಿ ಇದೆ ಅದನ್ನು ಟ್ರೈ ಮಾಡ್ತಾಯಿದ್ದೆ ಅಷ್ಟೇ. ಆ್ಯಂಡ್
ಆವಾಗ ಅನ್ನಿಸ್ತು ನನಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ. ಬಿಕಾಸ್ ನನ್ನ ಹಸ್ಬೆಂಡ್ ಅವ್ರ ವರ್ಕ್ನಲ್ಲಿ ಬ್ಯುಸಿ ಇರ್ತಾರೆ ಆ್ಯಂಡ್ ನಾನು ಕಿಚನಲ್ಲಿ ಬ್ಯುಸಿ ಇರ್ತೀನಿ, ಅಷ್ಟೇನ ಲೈಫು ಅಂತ ಅನಿಸ್ಬಿಡುತ್ತೆ. ಆಮೇಲೆ ನನಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನನಗೆ ಯೂಟ್ಯೂಬ್ ಬಗ್ಗೆನೂ ಗೊತ್ತಾಯಿತು. ನಾನು ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದ್ದೆ. ನನಗೆ ಅವಾಗ ಮಾಡಬೇಕು ಅಂತ ಅನ್ನೋದು, ನಾನು ಒಂದು ಚಾನಲ್ನ ಮಾಡಬೇಕು ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡ್ ಹತ್ರ ಆ್ಯಂಡ್ ನನ್ನ ಪೇರೆಂಟ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ. ಡಿಸ್ಕಸ್ ಮಾಡಿ ಮಾಡು ಅಂತ ಎಲ್ಲರೂ ಹೇಳಿದ್ರು. ಮಾಡಿದ್ರೆ ನಿಂಗೂ ಒಂದು ಮೈಂಡ್ ಡೈವರ್ಷನ್ ಸಿಗುತ್ತೆ ಅಂತ ಎಲ್ಲ ಹೇಳಿದ್ರು. ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ನಿಮ್ಮ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರುತ್ತೆ. ಸೀರಿಯಸ್ಲಿ ಹೇಳ್ತೀನಿ, ನನ್ನ ಎಷ್ಟೇ ಕೆಲಸ ಇರಲಿ, ಮನೆ ಕೆಲಸ ಏನೇ ಮಾಡ್ತಾ ಇರಲಿ, ಒಂದು ಸ್ವಲ್ಪನಾದರೂ ಬ್ರೇಕ್ ತೊಗೊಂಡು ನಾನು ಬಂದು ಲ್ಯಾಪ್ಟಾಪ್ ಚೆಕ್ ಮಾಡ್ತೀನಿ ಯಾವ್ದಾದ್ರು ಕಮೆಂಟ್ಸ್ ಬಂದಿದೆಯಾ ಅಂತ. ಬಿಕಾಸ್ ನೀವು ಕಳಿಸೋ ಕಮೆಂಟ್ಸ್ನ ಓದೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಚೆನ್ನಾಗಿ ಮಾಡಿದ್ದೀರಾ ಅಥವಾ ಸೂಪರ್ ಆಗಿದೆ ಈ ಥರ ಎಲ್ಲ ಕಮೆಂಟ್ಸ್ ಬರ್ತಾಯಿರುತ್ತೆ, ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ರಿಪ್ಲೈ ಇಮಿಡಿಯೇಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ನಂಗೆ ಒಂಥರ ಖುಷಿ ನಿಮ್ಮ ಕಮೆಂಟ್ಸ್ ಎಲ್ಲ ಓದೋದಕ್ಕೆ. ಬಿಕಾಸ್ ಪ್ರೀತಿಯಿಂದ ಕಲಿಸಿರ್ತೀರ, ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ನ ನೋಡಿಬಿಟ್ಟು ಕಮೆಂಟ್ಸ್ನ ಮಾಡ್ತೀರಾ, ಅದಕ್ಕೆ ನಾನು ರಿಪ್ಲೈ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡಿಬಿಡ್ತೀನಿ ನೋಡಿದ ತಕ್ಷಣ. ಬಟ್ ಕೆಲವೊಂದು ಸಲ ಬ್ಯುಸಿ ಇದ್ದರೆ ಮಾಡೋದಕ್ಕಾಗಲ್ಲ. ಬಟ್ ಲೇಟಾಗಂತೂ ನಾನು ಮಲಗೋದಕ್ಕಿಂತ ಮುಂಚೆ ನಾನು ಬಂದು ನೋಡಿ ಚೆಕ್ ಮಾಡಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿಬಿಟ್ಟೆ ನಾನು ಮಲ್ಕೊಳ್ಳೋದು. ಲೇಟ್ ಆದರೂ ಆಗಿರಲಿ, ಆ ಪ್ರೊಸೀಜರ್ನ ಅಂತೂ ನಾನು ಫಾಲೋ ಮಾಡೇ ಮಾಡ್ತೀನಿ. ಸೊ ಈ ಥರ ನಡೀತಾ ಇದೆ. ಸೀರಿಯಸ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿಂದ ಆ್ಯಂಡ್ ನಿಮ್ಮ ಸಪೋರ್ಟ್ ಸಿಕ್ಕಿದ್ರಿಂದ ಆ್ಯಂಡ್ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸ್ನ ನೋಡ್ತಾ ಇರೋದ್ರಿಂದ ನನ್ನ ಮೈಂಡ್ ಎಷ್ಟೊಂದು ಫ್ರೆಶ್ ಆಗಿದೆ. ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಹೊಸ ಇನ್ನೂ ರೆಸಿಪೀಸ್ನ ಟ್ರೈ ಮಾಡಬೇಕು, ಇನ್ನೂ ರೆಸಿಪೀಸ್ನ ಶೇರ್ ಮಾಡಬೇಕು, ಈ ಥರ ಎಲ್ಲ ಮೈಂಡಲ್ಲಿ ಬರ್ತಾಯಿದೆ. ಇದಕ್ಕಿಂತ ಮುಂಚೆ ಈ ಥರ ಇರಲಿಲ್ಲ, ಈಗ ನಿಮ್ಮಿಂದ ಈ ಎಲ್ಲ ಪಾಸಿಬಲ್ ಆಗ್ತಾಯಿದೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಹತ್ರ. ಸೊ ಇದೇ ನನ್ನ ಕಂಪ್ಲೀಟ್ ಲೈಫ್ನ ಜರ್ನಿ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬೈ ಬೈ.